ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ವೀಕ್ಷಕರೇ ಇವತ್ತು ಕೂಡ ನಾವು ಕೃಷಿ ವಿಜ್ಞಾನ ಕೇಂದ್ರ ಕೊನೆಯಲ್ಲಿಯಲ್ಲಿದ್ದೀವಿ ಕಳೆದ ಕಂತಿನಂತೆ ಇವತ್ತು ಕೂಡ ನಮ್ಮ ತೋಟಗಾರಿಕಾ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಕೀರ್ತಿ ಶಂಕರ್ ಸರ್ ಅವರು ನಮಗೆ ಶ್ರೀ ಪಿ ಸಿ ಭರತ್ ಕುಮಾರ್ ಎನ್ನುವರ ತೋಟಕ್ಕೆ ಕರ್ಕೊಂಡು ಬಂದಿದ್ದಾರೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಬದನೆ ತೋಟ ಇದೆ ಅವ್ರದ್ದು ಬನ್ನಿ ಇವತ್ತಿನ ಕಂತಿನಲ್ಲಿ ಮೊದಲ ಭಾಗವಾಗಿ ಡಾಕ್ಟರ್ ಕೀರ್ತಿ ಶಂಕರ್ ಸರ್ ಅವ್ರನ್ನ ಮಾತಾಡಿಸಿ ಈ ಬದನೆಯ ವೈಜ್ಞಾನಿಕವಾಗಿ ಯಾವ ರೀತಿಯ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು ಅದರಲ್ಲೂ ರೈತರು ಅನುಸರಿಸಲೇ ಅನುಸರಿಸಲೇಬೇಕಾದ ಬೇಸಾಯ ಕ್ರಮಗಳು ಏನು ಅನ್ನೋದನ್ನು ಅವ್ರನ್ನ ಕೇಳಿ ತಿಳಿದುಕೊಂಡು ಬರೋಣ ಅದೇ ರೀತಿ ಎರಡನೇ ಭಾಗವಾಗಿ ನಮ್ಮ ರೈತರಾಗಿರುವಂಥ ಶ್ರೀ ಪಿ ಸಿ ಭರತ್ ಕುಮಾರ್ ಅವ್ರನ್ನೂ ಕೂಡ ಮಾತಾಡಿಸಿ ಅವರು ಎಷ್ಟು ವರ್ಷಗಳಿಂದ ಈ ಬದನೆ ಬೆಳೆಯನ್ನು ಬೆಳೀತಾ ಇದ್ದಾರೆ ಇವ್ರ ಹತ್ರ ವರ್ಷ ಪೂರ್ತಿ ಬ ಬದನೆ ಬೆಳೆ ಇರತ್ತೆ ಅಂತ ಕೇಳಲ್ಪಟ್ವಿ ಹಾಗಾಗಿ ಯಾವೆಲ್ಲ ತಳಿಗಳನ್ನು ಇವರು ಬೆಳೆದಿದ್ದಾರೆ ಏನು ವ್ಯತ್ಯಾಸ ಇದೆ ತಳಿಯಿಂದ ತಳಿಗೆ ಮತ್ತು ಇದರಲ್ಲಿ ಆರ್ಥಿಕ ಲಾಭ ಅಂತ ಬಂದಾಗ ಎಷ್ಟೂರು ಲಾಭವನ್ನು ಗಳಿಸ್ತಿದ್ದಾರೆ ಈ ಒಂದು ಬದನೆಯಲ್ಲಿ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ ಎಲ್ಲ ರೈತ ಬಂದವರಿಗೂ ನಮಸ್ಕಾರ ನಾನು ತೋಟಗಾರಿಕೆ ವಿಜ್ಞಾನಿಯಾಗಿ ಕೆಲಸ ಇದ್ದೀನಿ ಕೆ ವಿ ಕೆ ತಿಪ್ಟೂರು ಈಗ ನಾವು ಇರುವಂಥದ್ದು ತೋಟ ಬದನೆ ತೋಟ ಇದು ನಮ್ಮ ಕೆ ವಿ ಕೆ ಸಂಪರ್ಕದಲ್ಲಿರುವಂಥ ಪ್ರಗತಿಪರ ರೈತರಾದಂಥ ಶ್ರೀ ಭರತ್ ಪಟ್ರೆಹಳ್ಳಿ ತಿಪ್ಪೂರು ತಾಲೂಕಿನ ತೋಟ ತಳಿದೀವಿ ಬದನೆ ಬೆಳೆ ನಮ್ಮ ಕರ್ನಾಟಕದ ಒಂದು ವಾಣಿಜ್ಯ ತರಕಾರಿ ಈ ಬೆಳೆ ಅಗ್ರಸ್ಥಾನದಲ್ಲಿ ಯಾವ ದೇಶ ಇದೆಯಪ್ಪ ಅಂದರೆ ಚೀನಾ ಪ್ರಥಮ ಸ್ಥಾನದಲ್ಲಿದೆ ಎರಡನೇ ಎರಡನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ನಮ್ಮ ಭಾರತದಲ್ಲಿ ಏರಿಯಾ ವೈಸ್ ಅಂದರೆ ವಿಸ್ತೀರ್ಣ ವೈಸ್ ಮಾತಾಡೋದಾದರೆ ವೆಸ್ಟ್ ಬಂಗಾಳ ಅಗ್ರಸ್ಥಾನದಲ್ಲಿದ್ದರೆ ಕರ್ನಾಟಕ ಉತ್ಪಾದನೆಯಲ್ಲಿ ಅತಿ ಅಗ್ರಸ್ಥಾನದಲ್ಲಿದೆ ಇನ್ನು ಈ ಬದನೆ ನಮ್ಮ ಆರೋಗ್ಯಕ್ಕೂ ಕೂಡ ಬಹಳ ಆರೋಗ್ಯಕರವಾದಂಥ ತರಕಾರಿ ವಿಟಮಿನ್ ಎ ಬಿ ಮತ್ತು ಇದು ಡಯಾಬಿಟಿಕ್ ಪೇಷೆಂಟ್ ನಾವೇನು ಸ ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ ಅಂಥ ಕಾಯಿಲೆ ಇರುವಂಥ ವ್ಯಕ್ತಿಗಳಿಗೂ ಕೂಡ ಬದನೆ ಸೇವಿಸುವುದರಿಂದ ಡಯಾಬಿಟಿಕ್ ಮು ಮುಕ್ತರಾಗ್ತಾರೆ ನೆಕ್ಸ್ಟು ಈ ಬೆಳೆ ಇದರಲ್ಲಿ ನೀವು ತುಂಬ ವಿ ಥರದ ವಿಧಗಳನ್ನು ನೋಡಿರ್ತೀರಿ ಈಗ ಉದ್ದ ಬದನೆ ಇರ್ಬೋದು ಇಲ್ಲ ಬುಂಡು ಬದನೆ ಇರ್ಬೋದು ಈ ಥರ ತುಂಬ ವಿಧಗಳಿದೆ ಈ ಬೆಳೆನ ಬೆಳೆಯಲು ಮಣ್ಣು ಮತ್ತು ಅವಗುಣ ಬಹಳ ಇಂ ಉದು ಇಂಪಾರ್ಟೆಂಟ್ ಅಂದರೆ ಬಹಳ ರೈತರು ಇದು ಬೆಳೆನ ಹಾಕಬೇಕಾದ್ರೆ ಒಂದು ಇದು ಇವೆರಡು ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು ಈ ಬೆಳೆನ ಬೆಳಿಬೇಕಾದ್ರೆ ಉಷ್ಣಾಂಶ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಡಿಗ್ರಿ ಟೆಂಪ್ರೇಚರ್ ಉಷ್ಣಾಂಶ ವಾತಾವರಣ ಇದ್ದರೆ ಅಷ್ಟು ಉತ್ತಮ ಮತ್ತು ನೀರು ಇರುವಂಥ ಮಣ್ಣಿದ್ರೆ ಉತ್ತಮ ಅಂದರೆ ನೀರು ಎಷ್ಟೇ ಮಳೆ ಬಂದ್ರೂ ಇಲ್ಲ ನೀರು ಜಾಸ್ತಿ ಆದರೆ ಈರ್ಕೋಬೇಕು ಆ ಥರ ಮಣ್ಣು ಇದ್ರೆ ಉತ್ತಮ ಕಪ್ಪು ಮಣ್ಣು ಬದನೆ ಬೆಳೆಗೆ ಯೋಗ್ಯವಲ್ಲ ನೆಕ್ಸ್ಟು ಮಣ್ಣು ಪರೀಕ್ಷೆನ ಅಟ್ಲೀಸ್ಟ್ ಎರಡು ವರ್ಷಕ್ಕಾಗಿ ಒಮ್ಮೆ ರೈತ ಬಾಂಧವರು ಮಾಡಿಸ್ಕೊಂಡ್ರೆ ಉತ್ತಮ ಯಾಕಂದರೆ ಏನೇನು ಪೋಷಕಾಂಶಗಳಿದೆ ಮತ್ತು ಪಿ ಎಚ್ ಎಷ್ಟಿದೆ ಅದನ್ನೆಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ನಾವು ರಸವರಿ ಇಲ್ಲ ಗೊಬ್ಬರಗಳನ್ನ ರೆಕಮೆಂಡೇಶನ್ ಮಾಡ್ಬೋದು ನೆಕ್ಸ್ಟು ಈ ಬದನೆ ಬೆಳೆನ ನೀವು ನೀರಾವರಿ ಇದ್ದರೆ ವರ್ಷದಲ್ಲಿ ಯಾವ ಸೀಸನಲ್ಲಿ ಬೇಕಾದ್ರೂ ಹಾಕಬೋದು ನೀರಾವರಿ ಇಲ್ಲ ಅಂತಂದರೆ ಮ ಮಳೆ ಆದರೆ ಮುಂಗಾರಿನಲ್ಲಿ ಮಾತ್ರ ಈ ಬದನೆಯನ್ನು ನೀವು ಹಾಕಬೇಕಾಗುತ್ತೆ ನೆಕ್ಸ್ಟು ಇದ್ರಲ್ಲಿ ತಳಿಗಳಿಗೆ ಬಂದರೆ ನಮ್ಮ ಕರ್ನಾಟಕ ತಳಿ ಸ್ಥಳೀಯವಾಗಿ ಮೈಸೂರು ಭಾಗಕ್ಕೆ ಬಂದರೆ ಇರಂಗರೆ ಬದನೆ ಅಂತ ಇದೆ ನೆಕ್ಸ್ಟು ನಮ್ಮ ಚಿತ್ರದುರ್ಗಕ್ಕೆ ಭಾಗಕ್ಕೆ ಬಂದರೆ ರಾಮ್ಪುರ ಲೋಕಲ್ ಅಂತಿದೆ ಹಾಗೆ ಉತ್ತರ ಕರ್ನಾಟಕ ಸೈಡ್ ಹೋದರೆ ಮಲಾಪುರ ಲೋಕಲ್ ಅಂತ ಇದೆ ಈ ಮೂರು ತಳಿ ನಮ್ಮ ಕರ್ನಾಟಕದ್ದು ಇದಳದೇ ಐ ಎ ಆರ್ ಐ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ನವದೆಹಲಿ ಇವ್ರು ಬಿಟ್ಟಿರುವಂಥ ಪುಸಾ ಪರ್ಪಲ್ ಲಾಂಗ್ ಇರ್ಬೋದು ಪೂಸಾ ಪರ್ಪಲ್ ರೌಂಡು ಪೂಸ ಹೈಬ್ರಿಡ್ ಅಂತ ಇದೆ ಈ ಥರ ಮುಂತಾದ ತಳಿಗಳೆಲ್ಲ ಇದೆ ಜೊತೆಗೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರಘಟ್ಟ ಇವರು ನಿಮಗೆ ಅರ್ಕ ನಿ ಆನಂದ್ ಅರ್ಕ ನಿಧಿ ಅರ್ಕ ಕೇಸವ್ ಮತ್ತು ಅರ್ಕ ಸೀರೀಸ್ ಅಂತ ಈ ಥರ ತುಂಬ ಒಂದು ಐದಾರು ವೆರೈಟಿಗಳ್ನ ಬಿಟ್ಟಿದ್ದಾರೆ ಇವೆಲ್ಲ ಐ ಹಿಲ್ಡಿಂಗ್ ವೆರೈಟಿ ಈಗ ಲೋಕಲ್ ಕಂಪೇರ್ ಮಾಡ್ಕೊಂಡ್ರೆ ಲೋಕಲೆಲ್ಲ ನಿಮಗೆ ಒಂದು ಎಕರೆಗೆ ಒಂದು ಆರರಿಂದ ಎಂಟು ಟನ್ ಬರ್ತಾಯಿದ್ರೆ ಈ ನಾಲ್ಕು ತಳಿಗಳು ನಿಮಗೆ ಎಕರೆಗೆ ಹನ್ನೆರಡರಿಂದ ಹದಿನೈದು ಟನ್ ತನಕ ಇಳುವರಿ ನಿಮಗೆ ಸಿಗುತ್ತೆ ನೆಕ್ಸ್ಟು ಇಂಥ ತಳಿಗಳನ್ನ ಆಯ್ಕೆ ಬೇಕು ನಮ್ಮ ಮೈಕೋ ಕಂಪ್ನಿದು ಮೈಕೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಇವರು ಸೀರೀಸ್ ಇದೆ ಇದು ಕೂಡ ನಿಮಗೆ ಉತ್ತಮವಾದಂಥ ತಳಿಗಳು ತಳಿಗಳ್ನ ಆಯ್ಕೆ ಮಾಡ್ಕೊಬೇಕಾದ್ರೆ ನಿಮಗೆ ಬೀಜ ಎಷ್ಟು ಯಾವ ಪ್ರಮಾಣದಲ್ಲಿ ಇರಬೇಕಪ್ಪ ಅಂತಂದರೆ ಹೈಬ್ರಿಡ್ ಆದರೆ ನಿಮಗೆ ಒಂದು ಎಕರೆಗೆ ಇನ್ನೂರೈವತ್ತು ಗ್ರಾಮಷ್ಟು ನಿಮಗೆ ಬೀಜ ಅವಶ್ಯಕತೆ ಇದೆ ಲೋಕಲ್ ವೆರೈಟಿ ಆದರೆ ಅರ್ಧ ಕೆ ಜಿ ಅವಶ್ಯಕತೆ ಇದೆ ಬೀಜನ ನೀವು ಡೈರೆಕ್ಟಾಗಿ ಭೂಮಿಗೆ ಹಾಕೋಕ್ಕಾಗಲ್ಲ ಯಾಕಂದರೆ ಇದು ಬೀಜನ ಡೈರೆಕ್ಟಾಗಿ ಹಾಕಿದ್ರೆ ಸ್ವಲ್ಪ ಮೊಳಕೆ ಹೊಡೆಯೋ ಪ್ರಮಾಣ ಕಡಿಮೆ ಇದೆ ಹಂಗಾಗಿ ಇದನ್ನು ಮೊದಲನೇ ಹಂತದಲ್ಲಿ ನರ್ಸರಿ ಮಾಡಿಕೊಂಡು ಎರಡನೇ ಹಂತದಲ್ಲಿ ನೀವು ಭೂಮಿಗೆ ಇದನ್ನು ಸಿದ್ಧತೆ ಮಾಡ್ಕೊಂಡು ಆವಾಗ ಅದನ್ನು ನರ್ಸರಿನಲ್ಲಿ ಬೆಳೆದಂಥ ಸಸಿಗಳನ್ನ ಇಲ್ಲಿಗೆ ನೀವು ವರ್ಗಾವಣೆ ಮಾಡ್ಕೊಳ್ಬೇಕು ನರ್ಸರಿನಲ್ಲಿ ಪ್ರೋಟ್ರೆ ಪ್ರೋಟ್ರೆನಲ್ಲಿ ಪ್ರೋಟ್ರೇನಲ್ಲಿ ಕೋಕೋಪೀಟ್ ಕೋಕೋಪೀಟ್ ಮಾಧ್ಯಮವನ್ನು ಬಳಸಿ ಬೀಜಗಳ್ನ ಹಾಕಬೇಕು ಕೋಕೋಪೀಟ್ ನೀವು ಏನು ಬಳಸ್ತೀರಿ ಅದನ್ನು ಎ ಎಮ್ ಸಿ ಅಂತ ಒಂದು ಬರುತ್ತೆ ಅರ್ಕ ಮೈಕ್ರೋಬೆಲ್ ಕನ್ಸನ್ಸಿಯಮ್ ಅಂತ ಇದು ಲಘು ಪೋಷಕಾಂಶಗಳ ಸಮೂಹ ಇದಿರ್ಬೋದು ಟ್ರೈಕೋಡರ್ಮ ಇರ್ಬೋದು ಚೂಡ ಇರ್ಬೋದು ಹೀಗೆ ನೀವು ಕೋಕೋಪೀಟ್ನ ಹೆನ್ರಿಚ್ ಮಾಡ್ಕೋಬೇಕು ಅಂದರೆ ಪು ಪುಷ್ಟೀಕರಣ ಮಾಡ್ಕೊಂಡು ಅಂಥ ಕೋಕೋಪೀಟ್ನ ಬಳಸಿದ್ರೆ ನಿಮಗೆ ಆರೋಗ್ಯಕರವಾದಂಥ ಸಸಿಗಳು ಉತ್ಪಾದನೆ ಆಗುತ್ತೆ ಮೂರಿಂದ ನಾಲ್ಕು ಎಲೆಗಳು ಇರಬೇಕು ಮತ್ತು ಬೀಜ ಹಾಕ್ತಾಗಿಂದ ಒಂದು ತಿಂಗಳು ಒಳಗಡೆ ಉತ್ತಮವಾಗಿ ರೋಗ ಮತ್ತು ಕೀಟಬಾಧೆ ಇಲ್ಲದೇ ಇರುವಂಥ ಸಸಿಗಳನ್ನ ನೀವು ಆಯ್ಕೆ ಮಾಡ್ಕೊಂಡು ನೀವು ನೇರವಾಗಿ ನಿಮ್ಮ ಭೂಮಿಗೆ ವರ್ಗಾಯಿಸ್ಬೇಕು ಭೂಮಿ ಸಿದ್ಧತೆಯನ್ನು ಮಾಡ್ಕೋಬೇಕು ತುಂಬ ಆಳುವಾಗ ಒಂದು ಉಳುಮೆ ಮಾಡ್ಕೋಬೇಕು ನೆಕ್ಸ್ಟು ಕಸ ಕಡ್ಡಿಗಳು ಕಲ್ಲೆಲ್ಲ ಇದ್ದರೆ ಅದನ್ನು ತೆಗಿಬೇಕು ಸಾಲಿಂದ ಸಾಲಿಗೆ ನಾಲ್ಕು ಅಡಿ ಅಂತರ ಇದ್ದರೆ ಉತ್ತಮ ಇಲ್ಲಿ ನೋಡಿಬೇಕ ನೀವು ನೋಡ್ತಾ ಇರ್ಬೋದು ರೈತರು ನಾಲ್ಕು ಕಡಿ ಮಾಡಿದ್ದಾರೆ ಗಿಡದಿಂದ ಗಿಡಕ್ಕೆ ಒಂದು ಅಡಿಯಿಂದ ಒಂದೂವರೆ ಅಡಿ ಇದ್ದರೆ ಉತ್ತಮ ಯಾಕಂದ್ರೆ ಈ ಥರ ಬದನೆಯಲ್ಲಿ ಟೊಮೊಟೊಗಿಂತ ಸ್ವಲ್ಪ ಕೌಲುಗಳು ಜಾಸ್ತಿ ಆಗೋದ್ರಿಂದ ಸಾಲಿಂದ ಸಾಲಿಗೆ ಸ್ವಲ್ಪ ಅಂತರ ಜಾಸ್ತಿ ಇರಬೇಕು ಇದಾದ ಮೇಲೆ ನೀವು ನರ್ಸರಿನಲ್ಲಿ ಸಿದ್ಧತೆ ಮಾಡ್ಕೊಂಡಂಥ ಸಸಿಗಳನ್ನ ನೀವು ವರ್ಗಾವಣೆ ಮಾಡಾದ್ಮೇಲೆ ನೆಕ್ಸ್ಟು ಗೊಬ್ಬರಕ್ಕೆ ಬಂದರೆ ಇಪ್ಪತ್ತೈದು ಟನ್ ಎಕರೆಗೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಳ್ತಿರಬೇಕು ಕೊಳ್ತಿರುವಂಥ ಗೊಬ್ಬರಕ್ಕೂ ಕೂಡ ನೀವು ಟ್ರೈಕೋಡರ್ಮ ಸುಡಮೊನಸ್ಸನ್ನ ಹಾಕಿ ಅದನ್ನು ಪೌಷ್ಟಿಕರಣ ಮಾಡ್ಕೋಬೋದು ಆ ಥರ ಗೊಬ್ಬರಗಳನ್ನ ಎಕರೆಗೆ ಇಪ್ಪತ್ತೈದು ಟನ್ ಅಷ್ಟು ಹಾಕಬೇಕು ನೆಕ್ಸ್ಟು ನೂರು ಇಪ್ಪತ್ತೈದು ಕೆ ಜಿ ಸಾರಜನಕ ನೂರು ಕೆ ಜಿ ರಂಜಕ ಐವತ್ತು ಕೆ ಜಿ ಪೊಟ್ಯಾಶ್ ಇದು ಒಂದು ಎಕರೆಗೆ ಶಿಫಾರಸು ಮಾಡಿರುವಂಥದ್ದು ಈ ಗೊಬ್ಬರಗಳು ಇದರಲ್ಲಿ ನೀವು ಭೂಮಿ ಸಿದ್ಧತೆ ಮಾಡ್ಕೋಬೇಕಾದ್ರೆ ಐವತ್ತು ಪರ್ಸೆಂಟ್ ಸಾರಜನಕ ಅಂದರೆ ಎಪ್ಪತ್ತೈದು ಕೆ ಜಿ ಸಾರ ಜನಕ ಫುಲ್ ಪ್ರಮಾಣದಲ್ಲಿ ರಂಜಕ ಮತ್ತು ಪೊಟ್ಯಾಶ್ನ ನೀವೇನು ಮಾಡಬೇಕು ಭೂಮಿ ಸಿದ್ಧತೆ ಮಾಡ್ಕೋಬೇಕಾದ್ರೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ನೀವು ಮಣ್ಣು ಜೊತೆ ಮಿಕ್ಸ್ ಮಾಡಿ ಬೆಡ್ಡಾರು ಮಾಡ್ಕೋಬೋದು ಇಲ್ಲ ಸಾಲ ಮಾಡ್ಕೋಬೋದು ಇನ್ನು ಬದನೆಯಲ್ಲಿ ಪ್ರಮುಖವಾಗಿ ಕೀಟ ಮತ್ತು ರೋಗಕ್ಕೆ ಬಂದರೆ ಕೀಟದಲ್ಲಿ ಎರಡೇ ಎರಡು ಕೀಟ ನಿಮಗೆ ಭಾಳ ತೊಂದರೆ ಮಾಡುವಂಥದ್ದು ಒಂದು ಕಾಂಡವನ್ನು ಕೊ ಕೊರೆಯುವಂಥ ಹುಳ ಇನ್ನೊಂದು ಹಣ್ಣು ಕೊರೆಯುವಂಥ ಹುಳ ಇವೆರಡಕ್ಕೂ ಬಂದರೆ ನೀವು ಒಂದು ಈ ಕರೋಝನ್ ಅಂತ ಒಂದು ಕೆಮಿಕಲ್ ಬರುತ್ತೆ ಇಲ್ಲ ಸ್ಪೈನೋಸೈಡ್ ಅಂತ ಬರುತ್ತೆ ಒಂದು ಲೀಟರ್ ನೀರಿಗೆ ಪಾಯಿಂಟ್ ಫೈವ್ ಎಮ್ ಎಲ್ ಅಷ್ಟು ಹಾಕೊಂಡು ಸಿಂಪಡಣೆ ಮಾಡ್ಕೊಂಡ್ರಿಂದ ಇದನ್ನು ಹೋಗ್ಲಾಡಿಸ್ಬೋದು ನೆಕ್ಸ್ಟು ರೋಗಕ್ಕೆ ಬಂದರೆ ಒಂದು ಸೊರಗು ರೋಗ ಅಂತ ಬರುತ್ತೆ ಅದಕ್ಕೆ ನೀವು ಯಾವುದಾದ್ರು ಒಂದು ಫಂಜಿಸೈಡ್ ಸಾಫ್ ಇರ್ಬೋದು ಇಲ್ಲ ಮ್ಯಾಂಕೋಝಬ್ ಇರ್ಬೋದು ಇದನ್ನು ಎರಡು ಗ್ರಾಮ್ ಒಂದು ಲೀಟ್ರ್ ನೀರಿಗೆ ಹಾಕೊಂಡು ನೀವು ಸಿಂಪಡಿಸ್ಕೊಂಡ್ರೆ ಆ ರೋಗನೂ ಕೂಡ ನೀವು ಹತೋಟಿ ತರ್ಬೋದು ಬದನೆ ಯೂಸ್ವಲಿ ನಿಮಗೆ ಒಂದೂವರೆ ತಿಂಗಳಿಂದ ಎರಡು ತಿಂಗಳಿಗೆ ಹೂ ಬಿಡಲು ಸ್ಟಾರ್ಟ್ ಆಗು ಹೂ ಹೂ ಬಿಡಲು ಆರಂಭ ಆಗುತ್ತೆ ಅಂಥ ಹಂತದಲ್ಲಿ ಹೂ ಬಿಡೋಕ್ಕಿಂತ ಮುಂಚೆ ಇನ್ನು ಉಳಿದಂಥ ಅರ್ಧ ಅರ್ಧದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಮೂವತ್ತೇಳು ಕೆ ಜಿ ಸಾರಜನಕನ ಹಾಕಿ ಮಣ್ಣು ಒತ್ತರಿಸಬೇಕು ಗಿಡ ಸುತ್ತ ಬುಡಕ್ಕೆ ಮಣ್ಣು ಒತ್ತರಿಸ್ಬೇಕು ಹೂ ಬಿಟ್ಟ ಹೂ ಬಿಟ್ಟಾಗ ಇನ್ನು ಇಪ್ಪತ್ತೈದು ಪ್ರಮಾಣ ಇರುವಂಥ ಸಾರಜನಕನ ನೀವು ಹಾಕಬೇಕು ನೆಕ್ಸ್ಟು ಹೂ ಬಿಟ್ಟು ಕಾಯೆಲ್ಲ ಆರಂಭ ಆದಮೇಲೆ ಇದರಲ್ಲಿ ಹೂ ಕಚ್ಚುವಂಥ ಟೈಮಲ್ಲಿ ಮತ್ತು ಕಾಯಿ ಕಚ್ಚುವಂಥ ಟೈಮಲ್ಲಿ ಹೂ ಉದ್ರೋದು ಮತ್ತು ಕಾಯಿ ಉದ್ರೋದು ಸ್ವಲ್ಪ ಸಮಸ್ಯೆ ಇದೆ ಇದನ್ನು ಹೋಗ್ಲಾಡಿಸ್ಕೊಳ್ಳಿ ಒಂದು ಪ್ಲ್ಯಾನ್ ಆಫ್ ಫಿಕ್ಸ್ ಅಂತ ಬರುತ್ತೆ ಕೆ ಅದು ಬೆಳೆ ಪ್ರಚೋದಕ ಅದನ್ನು ನೀವು ಟೂ ಟೂ ಪಿ ಪಿ ಎಮ್ ಅಷ್ಟು ನೀವು ಏನು ಮಾಡಬೇಕು ಸಿಂಪಣೆ ಮಾಡ್ಕೊಂಡ್ರೆ ನಿಮಗೆ ಹೂ ಉದ್ರೋದು ಕಾಯಿ ಎಲ್ಲ ಉದ್ರೋದು ಸ್ವಲ್ಪ ತಡೆಗಟ್ಬೋದು ನೆಕ್ಸ್ಟು ಒಂದು ಬಹಳ ಮುಖ್ಯವಾದಂಥ ಇದೇನಪ್ಪ ಅಂದರೆ ಹೂ ಉದ್ರೋದನ್ನು ತಡೆಗಟ್ಟಬೇಕು ಅಂತಂದರೆ ಇದು ಅಡ್ಡ ಪರಾಗ ಪರಸ್ಪರವನ್ನು ಬಯಸುವಂಥ ಬೆಳೆ ಅಂದರೆ ಪಾಲಿನೇಷನ್ ಅಂತ ಏನು ಕರಿತೀವಿ ಅದು ಸೊ ಇದಕ್ಕೆ ನಾವು ಏನು ಮಾಡಬೇಕು ಪರಾಗಸ್ಪರ್ಶನ ಜಾಸ್ತಿ ಮಾಡೋಕ್ಕೋಸ್ಕರ ಜೇನು ಪೆಟ್ಟಿಗೆ ಇಟ್ಕೊಂಡ್ರೆ ನಿಮಗೆ ಒಂದು ಸರಾಸರಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗುತ್ತೆ ಮತ್ತು ಹೂವು ಮತ್ತು ಕಾಯಿ ಕಚ್ಚುವ ಸಮಯದಲ್ಲಿ ಪೊಟ್ಯಾಶ್ ಎಸ್ ಒ ಪಿ ಅಂತ ಕರಿತೀವಿ ಜೀರೋ ಜೀರೋ ಫಿಫ್ಟಿ ಅಥವಾ ಹದಿಮೂರು ಸೊನ್ನೆ ನಲವತ್ತೈದು ಈ ಥರ ವಾಟರ್ ಸಾಲಬಲ್ ಫರ್ಟಿಲೈಸರ್ಸ್ನ ಒಂದು ಸಲ ಏನು ಸಿಂಪಡಿಸ್ಕೊಂಡ್ರೆ ನಿಮಗೆ ಇಳುವರಿ ಮತ್ತು ಉತ್ತಮವಾದಂಥ ಆದಂಥ ಕಾಯಿಗಳು ನಿಮಗೆ ಸಿಗುತ್ತೆ ನೆಕ್ಸ್ಟು ಇದಲ್ಲದೆ ಭಾರತೀಯ ತೋಟಗಾರಿಕೆ ಯಾರು ಸಂಶೋಧನೆ ಕೇಂದ್ರ ಹೆಸರುಘಟ್ಟದವರು ವೆಜಿಟೇಬಲ್ ಸ್ಪೆಷಲ್ ಅಂತ ಡೆವಲಪ್ ಮಾಡಿದ್ದಾರೆ ಇದು ಐದು ಗ್ರಾಮ್ ಒಂದು ಲೀಟ್ರ್ ನೀರಿಗೆ ಹಾಕಬೇಕು ಅಂದರೆ ಒಂದು ಕೆ ಜಿ ಇನ್ನೂರು ಲೀಟ್ರ್ ಇನ್ನೂರು ಲೀಟ್ರ್ ನೀರಿಗೆ ಆಗುತ್ತೆ ಅದನ್ನು ಐದು ಗ್ರಾಮ್ ಒಂದು ಲೀಟ್ರ್ ನೀರಿಗೆ ಹಾಕೊಂಡು ಹೂ ಕಚ್ಚೋ ಸಮಯ ಮತ್ತು ಕಾಯಿ ಕಚ್ಚಬೇಕಾರೆ ಎರಡು ಸಲ ಸ್ಪ್ರೇ ಮಾಡ್ಕೊಂಡ್ರೆ ಸರಾಸರಿ ನಿಮಗೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಡಿಲಿವರೀಸು ಕೂಡ ಜಾಸ್ತಿ ಆಗುತ್ತೆ ಇದಾದ ಮೇಲೆ ನಿಮಗೆ ಒಂದು ಮೂರು ತಿಂಗಳಿಂದ ಇಳುವರಿ ಸ್ಟಾರ್ಟ್ ಆಗಿದ್ದು ನಿಮ್ಮ ಕಂಟಿನ್ಯೂಸ್ ಆಗಿ ಆರು ತಿಂಗಳು ಏಳು ತಿಂಗಳು ತನಕನೂ ನಿಮಗೆ ಏನು ಬದನಲ್ಲಿ ಇಳುವರಿ ಸಿಗ್ತಾ ಇರುತ್ತೆ ತಳಿಗಳು ನೀವು ಸಂಕಲನ ತಳಿಗಳು ಅಂದರೆ ನಾವೇನು ಹೈಬ್ರಿಡ್ ಅಂತ ಹೇಳ್ತೀವಿ ಆ ಥರ ತಳಿಗಳನ್ನ ನೀವು ಬಳಸ್ಕೊಂಡ್ರೆ ಎಕರೆಗೆ ಹನ್ನೆರಡರಿಂದ ಹದಿನೈದು ಟನ್ ತನಕ ಇಳುವರಿ ಪಡಿಬೋದು ಇಲ್ಲ ಲೋಕಲ್ ವೆರೈಟಿಗಳಾದರೆ ನಿಮಗೆ ಆರರಿಂದ ಎಂಟು ಟನ್ ತನಕ ಇಳುವರಿ ಬರುತ್ತೆ ನೀರುಳಿತಾಯದ ಜಾಣ ಮಾರ್ಗ ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘಾ ಸೋಲಾರ್ ಪಂಪ್ಸೆಟ್ ನಿಖರ ಹನಿ ನೀರಾವರಿಗೆ ಮೇಘಾ ಡ್ರಿಪ್ ಸ್ಪ್ರಿಂಕ್ಲರ್ ಗನ್ ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಶನ್ಗೆ ಡ್ರಿಪ್ ಸ್ಮಾರ್ಟ್ ಮೂವತ್ತು ವರ್ಷಗಳ ನಿರಂತರ ಸೇವೆ ಲಕ್ಷಾಂತರ ಸಂತೃಪ್ತ ಗ್ರಾಹಕರು ಮೇಘಾ ಅಗ್ರೋಟೆಕ್ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನವೇ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಕ್ಯಾಪ್ಸ್ಬರ್ ಅಗ್ರಿಸೈಟ್ ಐಸಿಎಆರ್ ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು ಐಐಎಸ್ಆರ್ ನ ಪೆಪ್ಪರ್ ಸ್ಪೆಷಲ್ ಜಿಂಜರ್ ರಿಚ್ ಕಾರ್ಬಮ್ ಸ್ಪೆಷಲ್ ಐಐಎಚ್ಆರ್ ನ ಬನಾನಾ ಸ್ಪೆಷಲ್ ಮ್ಯಾಂಗೋ ಸ್ಪೆಷಲ್ ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್ ಪೊಟ್ಯಾಶ್ ಪೂರೈಕೆಗೆ ಎನ್ಆರ್ಸಿಪಿಯ ಸೋನಾರ್ ರೋಗ ನಿಯಂತ್ರಣಕ್ಕೆ ಯುಎಚ್ಎಸ್ ನ ಟ್ರೈಕೋ ಕವಚ್ ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ವಾವಾ ಸ್ಪೆಷಲ್ ಹತ್ತು ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ ಕ್ಯಾಪ್ಸ್ಬರ್ಡ್ ಜಾಯಿಂಟ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ ಕಾಳು ಮೆಣಸಿಗೆ ಚೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ ಕುದುರೆ ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ ಎನ್ ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ ಸರ್ ನಮಸ್ಕಾರ ಸರ್ ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಸರ್ ನಾವು ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ಅಂದರೆ ತಿಪ್ಪೂರಲ್ಲಿ ಇರುವಂಥದ್ದಕ್ಕೆ ನಾವು ಬಂದಿದ್ವಿ ಸರ್ ಅಲ್ಲಿನ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಕೀರ್ತಿ ಶಂಕರ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್ ನೀವು ಒಂದು ಅದ್ಭುತವಾಗಿ ಒಂದು ಬದನೆ ತೋಟ ಇದ್ದೀರಾ ಹಾಗೂ ಅವರೇ ತೋಟ ಮಾಡ್ತಾಯಿದ್ದೀರ ಅಂತ ನಮಗೆ ಗೊತ್ತಾಯಿತು ಅದನ್ನು ಬಹಳ ವರ್ಷಗಳಿಂದ ನಿಮಗೆ ಇದರಲ್ಲಿ ಭಾಳಷ್ಟು ಅನುಭವ ಇದೆ ಅಂತಲೂ ಕೇಳಲ್ಪಟ್ಟೀವಿ ಸರ್ ಹಾಗಾಗಿ ಇವತ್ತು ಇದರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ ಸರ್ ಸರ್ ಮೊದಲನೇದಾಗ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ಹೇಳ್ತೀರಾ ಸರ್ ಸರ್ ನಾವು ನಮ್ಮ ಅಪ್ಪಾರು ತಾತಂ ಕಾಲದಿಂದ ನಾವು ಕೃಷಿ ಮಾಡ್ಕೊಂಡೇ ಬಂದಿರೋದು ನಾವು ತರಕಾರಿ ಅಂತ ಹೇಳಿ ಬಂದು ಈಗ ಒಂದು ಹತ್ತು ವರ್ಷದಿಂದ ತರಕಾರಿ ಯಥೇಚ್ಛ ಬೆಳೀತಾ ಬೇರೆ ಬೇರೆ ಬೆಳೆ ಬೆಳೆಯಿಂದ ಅದೇ ಮಾಮೂಲಿ ಕೃಷಿ ರಾಗಿ ರಾಗಿ ಭತ್ತ ಹಳ್ಳು ತೊಗರಿ ಈ ಮಾಮೂಲಿ ಕೃಷಿ ಮಾಡ್ತಾ ಇದ್ದು ಈಗ ಯಥೇಚ್ಛ ಅವಾಗ್ಲೂ ತೋಟ ಎಲ್ಲಾ ಮಾಡ್ತಾ ಇದ್ದು ಈಗ ತರಕಾರಿ ಅಂತೇಳಿ ಈಗ ಹತ್ತು ವರ್ಷದಿಂದ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್ ಅದೇನು ಸರ್ ತರಕಾರಿಗೆ ಮಾಡಬೇಕು ಅಂತ ಏನಕ್ಕೆ ಬಂದ್ರಿ ಸರ್ ತರಕಾರಿಗೆ ಅಂತಂದ್ರೆ ಈಗ ಈಗ ಒಂದೇ ಬೆಳಕೊಂಡಿದ್ರೆ ಆಗಲ್ಲ ಬೇರೆ ತರ್ಕಾರಿ ದಿನ ಇದಕ್ಕೆ ಬಿಸ್ನೆಸ್ಗೆಲ್ಲ ಬೇಕಲ್ಲ ಹಂಗಾಗಿ ತರಕಾರಿ ಅಂತ ಹೇಳಿ ಫಸ್ಟ್ ಆದಾಯ ಬೇಕು ಡಿಫ್ರೆಂಟ್ ವೆರೈಟಿ ಅಂತ ಹೇಳಿ ಬಂದು ಮುಂಚೆ ಪೆಟ್ಲೆ ಗಿಡ ಆಗ್ಲ ಗಿಡ ಹೀರೆ ಗಿಡ ಬದ್ನೆ ಗಿಡ ಅವು ಮಿಶ್ರ ಬೆಳೆಗಳಾಗೆ ಬೆಳಿತಾ ಇದ್ವಿ ಈಗಲೂ ಎಲ್ಲ ಮಿಶ್ರ ಬೆಳೆನೂ ಬೆಳಿತಾ ಇದ್ದೀವಿ ಅದು ಹಂಗಾಗಿ ತರಕಾರಿ ದಿನ ಬಿಸ್ನೆಸ್ಗೋಸ್ಕರ ಬೆಳೀತಾ ಬಂದಿರಿ ಸರ್ ಬೆಳೀತಾ ಬಂದಿದ್ವಿ ಸರ್ ಈಗ ನೀವು ಮೊದಲು ಹೇಳ್ತಾ ಇದ್ರಿ ಹಾಗಲಕಾಯಿ ಅದೆಲ್ಲ ಬೆಳಿತಿದ್ದೀನಿ ಅಂತ ಈಗ ಒಂದು ಬದನೆ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ಸರ್ ಬದನೇನೋ ಒಂದು ಹತ್ತು ವರ್ಷದಿಂದಲೂ ಬೆಳೀತಾ ಇದ್ದೀವಿ ಸರ್ ಅವನು ಬೆಳಿತೀವಿ ಒಂದೊಂದು ಬ್ಯಾಚು ಹಂತವಾಗಿ ಹಾಕಿಂತೀವಿ ಒಂದು ಬ್ಯಾಚ್ ಬಂದರೆ ಸಾಕು ಅದು ಅಲ್ಲೇ ನಿಲ್ಲಿಸ್ತೀವಿ ಅದು ಅಲ್ಲೇ ನಿಲ್ಲಿಸ್ತೀವಿ ಮತ್ತು ಇನ್ನೊಂದು ಬ್ಯಾಚ್ ಬೇರೆ ವೆರೈಟಿ ಹಾಕ್ತೀವಿ ಯಾಕೆ ಅಂತಂದರೆ ಒಂದೇ ಬೆಳೆ ಮಣ್ಣಲ್ಲಿ ಬೆಳಿತಾ ಇದ್ದರೆ ಒಂದೇ ಇದಕ್ಕೆ ಅಡಿಟ್ ಇದಾಗ್ದಂಗೆ ಆಗುತ್ತೆ ಬೇರೆ ಬೇರೆ ಬೆಳೆಗಳು ಬೆಳೆದ್ರೆ ಒಳ್ಳೆಯ ಇದು ನೆಲನೂ ಒಳ್ಳೆಯ ಇದಾಗುತ್ತೆ ಅಂತ ಹೇಳಿ ಬೇರೆ ಬೇರೆ ಬೆಳೆ ಬೆಳೀತಾ ಬೆಳೀತಾ ಇದ್ದೀರಾ ಸರ್ ಸರ್ ಈಗ ನೀವು ಸಾಕಷ್ಟು ಬೆಳೆಗಳನ್ನು ಬೆಳೀತಾ ಇದ್ದೀರಾ ಅಂತ ಹೇಳಿದ್ರು ಸರ್ ಹಾಗಲಕಾಯಿ ಬೆಳೀತಾ ಇದ್ದೀರಾ ಸಾಕಷ್ಟು ಅವರೇನೋ ಬೆಳೀತಾ ಇದ್ದೀರಾ ಈಗ ಅದಕ್ಕೆ ಕಂಪೇರ್ ಮಾಡಿದ್ರೆ ನೀವು ಬದನೆ ಕೂಡ ವರ್ಷ ಪೂರ್ತಿ ಇರುತ್ತೆ ನಿಮ್ಮ ಹತ್ರ ಇರುತ್ತೆ ಅದಕ್ಕೆ ಕಂಪ್ಯಾರಿಸನ್ ಸರ್ ಜಸ್ಟು ಈಗ ಈ ನೀವು ಮೆಣಸು ಕೂಡ ಬೆಳೆದಿದ್ದೀರಾ ಮೆಣಸಿನಕಾಯಿ ಬದನೆ ಹೋಲಿಸಿದ್ರೆ ಇವೆಲ್ಲ ಬದನೆ ಉತ್ತಮನ ಬೇರೆ ಬೆಳೆಗಳು ಉತ್ತಮನ ಹೇಗೆ ಯಾವ ರೀತಿ ಸರ್ ಬೆಳಿಯೋಕೆ ಎಲ್ಲದು ಉತ್ತಮನೇ ಸಹ ಏನಪ್ಪ ಅಂದರೆ ಆಗ್ಲ ಗಿಡ ಅವೆಲ್ಲ ಏನಾಗುತ್ತೆ ಅಂದರೆ ದಡಿ ಕಟ್ಟಬೇಕು ದಾರ ನೆಡಬೇಕು ಆಳುಗಳು ಜಾಸ್ತಿ ಬೇಕಾಗುತ್ತೆ ಸರ್ ಬದ್ನಿಗೆ ಮೆಣಸಿನ್ ಗಿಡಕ್ಕೆ ಆಳುಗಳು ಕಮ್ಮಿ ಬೇಕಾಗುತ್ತೆ ನಮಗೆ ಕಳೆ ಒಡ್ಕೋಳೋಕ್ಕೆ ಮಿಷಿನ್ ಬಂದಿದ್ದಾವೀಗ ಕಳೆ ಒಡ್ಕೋದೆಲ್ಲ ಮಿಷಿನಾಗೆ ಹೊಡ್ಕೊತೀವಿ ಅಂದ್ರೆ ದಾರ ಕಟ್ಟೋಕೆ ಆಳ್ಬೇಕು ದಡಿ ನೆಡಬೇಕು ಈ ಮಳೆ ಟೈಮಲ್ಲಿ ಟೈಮಲ್ಲೆಲ್ಲ ದಡಿಗಳು ಮುರ್ಕೊಂಡು ಹೋಗ್ತವೆ ಹಂಗಾಗಿ ವರ್ಷಕ್ಕೆ ಹೊಂದ್ ಬ್ಯಾಚ್ ಮಾತ್ರ ಬಿಡಕಂತೀವಿ ಆಗ್ಲಕಾಯಿ ಪೆಟ್ಲಿ ಗಿಡ ಈಗ ನಾವು ಜನವರಿಗೆ ಆ್ಯಕ್ಚುಲಿ ಹಾಕ್ತೀವಿ ಪೆಟ್ಲೆ ಗಿಡ ಎಲ್ಲ ಜನವರಿಗೆ ಹಾಕ್ತೀವಿ ಜನವರಿ ಅವು ಎಲ್ಲ ಒಂದೊಂದು ಬ್ಯಾಚ್ ಮಾಡ್ಕೊಂತೀವಿ ಸಹ ಈಗ ಅವರೇ ಗಿಡ ಸೀಸನ್ನಲ್ಲಿ ಮಾತ್ರ ಹಾಕೊಂತೀವಿ ಸರ್ ಓಕೆ ಒಂದು ಬ್ಯಾಚ್ ಆ ಒಂದೊಂದು ಬ್ಯಾಚ್ ಅದು ಮುಗಿತದಂಗೆ ಈಗ ಅದಕ್ಕೆ ಬದನೆ ಹಾಕ್ತೀವಿ ಈಗ ಅವರೇ ಮುಗಿತದಂಗೆ ಅದಕ್ಕೆ ಬದನೆ ಹಾಕ್ತಿವಿ ಹಾಗಾಗಿ ವೆರೈಟಿ ನೆಲಕ್ಕೆ ವೆರೈಟಿ ಒಂದೇ ಹಾಕ್ಬಾರ್ದು ಅಂತೇಳಿ ಇದು ಮಾಡ್ತೀವಿ ಈಗ ಅದಕ್ಕೆ ಎರಡು ಸತಿ ಬದನೆ ಬೆಳೆದದ್ದು ಈಗ ಅದಕ್ಕೆಲ್ಲ ಇದನ್ನ ಹಾಕಿದೀವಿ ತೊಗರಿ ಹಳ್ಳು ಹಾಕಿದೀವಿ ಹಳ್ಳು ಹಾಕಿದ್ದೀವಿ ಆ ಥರ ವೆರೈಟಿ ಇದು ಮಾಡ್ತಾರೆ ಒಂದರಿಂದ ಒಂದು ರೊಟೇಶನ್ ರೊಟೇಷನ್ ಇರ್ತಾ ಇರುತ್ತೆ ಬಟ್ ಬೇರೆ ಬೆಳೆಗಳದ್ದು ರೊಟೇಷನ್ ಆಗುತ್ತೆ ಬಟ್ ಬದನೆ ಮಾತ್ರ ಎನಿ ಟೈಮ್ ಎನಿ ಟೈಮ್ ಬದನೆ ಇದ್ದೇ ಇರುತ್ತೆ ಬ್ಯಾಚ್ 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 ಬದ್ನೇನ ನೀವು ಮಾಡ್ತಾ ಮಾಡ್ತೀವಿ ಸರ್ ಸರ್ ಈಗ ನಿಮ್ಮದು ಮುಖ್ಯವಾಗಿ ತೋ ಈಗ ತೋಟ ಬಂದುಬಿಟ್ಟು ಅಡಿಕೆನ ತೆಂಗ್ ತೋಟನ ಏನು ಸರ್ ಇದು ಇದು ತೆಂಗ್ನು ಮಾಡ್ತಾ ಇದ್ದೀವಿ ಅಡಿಕೆನೂ ಮಾಡ್ತಾ ಇದೀವಿ ಮಿಶ್ರ ಬೆಳೆ ಮಾಡೋಕೆಂತಲೂ ಹೋಗ್ತಾ ಇದ್ದೀವಿ ಸರ್ ಈಗ ಕೆಲವೊಂದೊಂದು ಹಣ್ಣಿನ ಗಿಡಗಳ್ನ ಹಾಕಿಂತ ಇದೀವಿ ಈಗೆಲ್ಲ ಮಿಕ್ಸ್ ಇರಬೇಕು ಅಂದರೆ ದಿನ ಆದಾಯ ಬರಬೇಕು ಅಂದರೆ ಮಿಶ್ರ ಬೆಳೆಗಳು ಇದ್ದರೆ ಆದಾಯ ಬರೋಕ್ಕೆ ಈಗ ತೆಂಗಿಂದು ಅಂತಂದರೆ ಒಂದು ಸತಿ ಕೊರೇಟ್ ಏರುತ್ತೆ ಕೊಪ್ಪರೇಟ್ ಬೀಳುತ್ತೆ ಅಡಿಕೆನೂ ಒಂದು ಸತಿ ಏರುತ್ತೆ ಒಂದು ಸತಿ ಬೀಳುತ್ತೆ ನಮಗೆ ಅಡಿಕೆ ತೆಂಗಿನೆಲ್ಲ ವರ್ಷಕ್ಕೆ ಸತಿ ಸಿಗುತ್ತೆ ಇವೆಲ್ಲ ದಿನನಿತ್ಯ ಆದಾಯ ನಮಗೆ ದಿನ ಖರ್ಚಿಗೆ ದಿನನಿತ್ಯ ಆದಾಯ ಸಿಗೋದ್ರಿಂದ ಅದೊಳಗೆ ಮಿಶ್ರ ಬೆಳೆಯಾಗಿ ಬೆಳಿತೀವಿ ಈಗ ತೆಂಗಿ ಮರಕು ಒಳ್ಳೆ ಇವಕ್ಕೂ ಗೊಬ್ಬರ ಹಾಕಿ ತೆಂಗಿ ಮರಕು ಗೊಬ್ಬರ ಸಿಗುತ್ತೆ ಅದಕ್ಕೆ ಎಕ್ಸ್ಟ್ರಾ ಗೊಬ್ಬರ ಆಗಲ್ಲ ನಮಗೆ ಖರ್ಚು ಕಮ್ಮಿ ಆಗುತ್ತೆ ತೆಂಗಿನದು ಕಮ್ ಖರ್ಚು ಕಮ್ಮಿ ಆಗುತ್ತೆ ಆದಾಯ ಆದಾಯ ಜಾಸ್ತಿ ಆಗುತ್ತೆ ಅದಲ್ಲದೆ ಈಗ ನಿಮ್ಮ ಮನೆಗಳಿಗೂ ಕೂಡ ಇದನ್ನ ಯೂಸ್ ಯೂಸ್ ಮಾಡ್ತೀವಿ ಸರ್ ನಮ್ಮ ಮನೆಗಳಿಗೆ ಎಲ್ಲದಕ್ಕೂ ಯೂಸ್ ಯೂಸ್ ಆಗೋದ್ರಿಂದ ನಿಮಗೆ ಇದು ಬೆಸ್ಟ್ ಬೆಸ್ಟ್ ಅನ್ಸುತ್ತ ಒಂದು ತೋಟ ಇದ್ರ ಜೊತೆಗೆ ಅದ್ರ ಜೊತೆಗೆ ಅಂತರ ಬೆಳೆಗಳನ್ನು ಎಷ್ಟು ಸಾಧ್ಯ ಆಗುತ್ತೆ ಬೆಳೆಯಾಗಿ ಮಾಡೋದು ನಿಮ್ಮ ಈಗ ಸದ್ಯದ ಗುರಿ ಸದ್ಯ ಸರ್ ಈಗ ಮೊದಲನೇ ಬಾರಿ ಈಗ ನೀವು ಹೇಳಿದ್ರೆ ಹತ್ತು ವರ್ಷದಿಂದ ನಾನು ಇದನ್ನು ಬದನೆ ಬೆಳೀತಿದ್ದೀನಿ ಅಂತ ಇದ್ರ ಮಾಹಿತಿಯನ್ನು ಯಾವ ರೀತಿ ಸಂಗ್ರಹಣೆ ಮಾಡಿದ್ರಿ ಸರ್ ಎಲ್ಲಿಂದ ಸಂಗ್ರಹಣೆ ಮಾಡಿದರೆ ಹೇಗೆ ಮಾಡಿದರೆ ಸರ್ ಇದು ನಾವು ಫಸ್ಟು ಅಲ್ಲಿ ತೋಟದಲ್ಲಿ ಹಾಕಿದಾಗ ಪೆಟ್ಲ ಗಿಡ ಬರೀ ಪೆಟ್ಲು ಗಿಡ ಜಾಸ್ತಿ ಬೆಳೀತಾಯಿದ್ದು ಯಾರೋ ಹಿಂಗೆ ಯಾರೋ ಒಬ್ಬರು ಬಂದರೂ ಬದನೆ ಹಾಕ್ರಿ ದಡಿ ನೆಡದ್ದು ಇವೆಲ್ಲ ಖರ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿದರು ಅವಾಗ ಒಂದು ಸ್ಟಾರ್ಟಿಂಗ್ ಒಂದು ಆರ್ನೂರು ಗುಣಿ ಹಾಕಿದ್ದು ಸರ್ ನಾವು ಆರ್ನೂರು ಗಿಡ ಹಾಕಿ ಆರ್ನೂರು ಗುಣಿ ಹಾಕಿ ನಾವು ಅದ್ರಾಗೆ ಇದು ಮಾಡಿವೆವು ಅವಾಗ ಒಂದು ಆರ್ನೂರು ಗುಣಿಗೆ ನಮಗೊಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಆದಾಯ ಸಿಕ್ತು ಅವಾಗ ನಾವು ಯಾಕೆ ಬದ್ನೇನೆ ಬೆಳಿಬಾರ್ದು ಅಂತೇಳಿ ಬದ್ನೆಗೆ ರೊಟೇಟ್ ಆದವು ಬದ್ನೆಗೆ ರೊಟೇಟ್ ಆದಮೇಲೆ ಒಂದು ಸ್ವಲ್ಪ ಹೆಚ್ಚು ಒಳ್ಳೆ ಆದಾಯನ ಗೊತ್ತೈತೆ ಅವಾಗ ಒಂದು ಸುಮ್ಮ ಒಂದು ಟ್ರೈಲ್ ಮಾಡೋಣ ಅಂತ ಯಾರು ಹೇಳಿದ ಸಜೆಶನ್ಗೆ ಟ್ರಯಲ್ ಮಾಡೋಣ ಅಂತ ಮಾಡಿದಾಗ ಅದು ಸಕ್ಸಸ್ ಆಯ್ತು ಸಕ್ಸಸ್ ಆಯ್ತು ಅಲ್ಲಿಂದ ಏರಿಯಾ ನೀವು ಹೆಚ್ಚಿಗೆ ಮಾಡ್ತಾ ಮಾಡ್ತಾ ಮಾಡಿ ಎಷ್ಟು ಎಕರೆ ಇದೆ ಸರ್ ಟೋಟಲ್ ಇದು ಇಲ್ಲಿ ಟೋಟಲ್ ಇರೋದು ನಾಲ್ಕೂವರೆ ಎಕರೆ ಅಲ್ಲಿ ತೋಟ ಒಂದೂವರೆ ಎಕರೆ ಐತೆ ಈಗ ನಾಲ್ಕು ಎಕರೆಲ್ಲಿ ಆತ ಒಂದು ಎಕರೆ ತೋಟದಲ್ಲೂ ಇದೆಯಾ ಸರ್ ಇದು ಒಂದು ಎಕರೆ ತೋಟದಾಗ ಈಗ ಈಗ ಆಕೆ ಅಂತ ನೆಲ ರೆಡ್ ಮಾಡ್ತಾ ಇದೀವಿ ಮೂಲಂಗಿ ಮಾತ್ರ ಒಂದು ಚೆಲ್ಲಿದ್ದೀವಿ ಅಷ್ಟೇ ಸರ್ ಈಗ ಸದ್ಯ ನಾಲ್ಕು ಎಕರೆಯಲ್ಲಿ ಸುತ್ತಮುತ್ತ ಬೇರೆ ಬೇರೆ ಮಿಶ್ರ ಬೆಳೆಗಳು ಇದ್ದಾವೆ ಅದರಲ್ಲಿ ಮೇಜರ್ ಆಗಿ ಬರ್ತಾನೆ ಇದೆ ಸರ್ ಸರ್ ಈಗ ನಿಮಗೆ ಕೆ ಕಡೆಯಿಂದ ಯಾವ ರೀತಿ ಒಂದು ಮಾಹಿತಿ ಸಿಗ್ತಾ ಇದೆ ಸರ್ ಈಗ ನಮಗೆ ಕೆ ವಿ ಕೆ ಕಡೆಯರು ಎರಡು ಸಾವಿರದ ಎಂಟರಿಂದಲೂ ನಮಗೆ ಅವ್ರಿಗೂ ನಮಗೂ ಒಡನಾಟ ಜಾಸ್ತಿ ಐತೆ ನಮಗೆ ಏನಕ್ಕೆ ಆಗಲಿ ಬೇಗ ಸ್ಪಂದಿಸ್ತಾರೆ ಸ ಸ್ಪಂದಿಸೋದು ಮತ್ತು ಏನಾದ್ರೂ ಹಿಂಗೆ ರೋಗಗಳು ಕೀಟಗಳು ಆದಾಗ ಒಂದು ಫೋನ್ ಮಾಡಿ ಬರ್ತಾರೆ ಬಂದು ನಮಗೆ ಏನು ಸಲೆಷನ್ ಕೊಡಬೇಕು ಕೊಡ್ತಾರೆ ಇಂಥ ಔಷಧಿ ಹೊಡಿಬೇಕು ಈ ಥರ ಮಾಡಿದರೆ ಹಿಂಗಾಗುತ್ತೆ ಆಗುತ್ತೆ ಅಂತ ಹೇಳಿ ಅವರು ಸಲೆಷನ್ ಕೊಡ್ತಾರೆ ಮುಂಚೆ ಹಳಬ್ರು ವಿಜ್ಞಾನಿಗಳು ಇರ್ಬೋದಾಯ್ತು ಅಷ್ಟೇ ಚೆನ್ನಾಗಿ ಸಪೋರ್ಟ್ ಕೊಡ್ಕೊಂಬಂದರೆ ಈಗಿನ ವಿಜ್ಞಾನಿಗಳು ಅಷ್ಟೇ ಸಪೋರ್ಟ್ ಕೊಟ್ಕೊಂಬಂದಿದ್ದಾರೆ ಯಾವುದೇ ಮಾಹಿತಿ ಕೊರತೆ ಏನಿಲ್ಲ ಸರ್ ಒಳ್ಳೆ ಒಳ್ಳೊಳ್ಳೆ ಮಾಹಿತಿ ಕೊಡ್ತಾರೆ ಆಮೇಲೆ ನಮಗೆ ಚೆನ್ನಾಗಿ ಸ್ಪಂದಿಸ್ತಾರೆ ಆಮೇಲೆ ಏನೇ ಮೀಟಿಂಗ್ ಇದ್ದರೂ ಏನೇ ಟ್ರೇ ಟ್ರೈನಿಂಗ್ಗಳಿದ್ರೂ ನಮಗೆ ಫೋನ್ ಮಾಡ್ತಾರೆ ಒಳ್ಳೆ ತರಬೇತಿ ಕೊಡ್ತಾರೆ ಹೊಸ ಹೊಸದಾಗಿ ಇರುತ್ತೆ ಅದರ ಕುರಿತಾಗಿ ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದಾರೆ ಎಲ್ಲದು ಅಪ್ಡೇಟ್ ಮಾಡ್ತಾ ಇದ್ದಾರೆ ಏನೇ ಮಾಹಿತಿ ಬೇಕಾದ್ರೆ ನಮಗೆ ಕೆವಿಕೆ ಕಡೆಯಿಂದಲೂ ಫುಲ್ ಮಾಹಿತಿ ಸಿಗುತ್ತೆ ಸರ್ ಸಿಗುತ್ತೆ ಈ ಕೆವಿಕೆ ಕಡೆಯಿಂದ ನಿಮಗೆ ಹೊಸ ಹೊಸ ಬೀಜ ತಳಿಗಳದು ಅದು ಅದೇ ಸಹ ಇವು ಇವು ನಮ್ಮನ್ನು ದತ್ತು ಥರ ತಗೊಂಡು ಬದ್ನೇದನ್ನು ಇದು ಮಾಡಿದರು ಸರ್ ಈಗ ಹಳ್ಳಿಯಂದು ತಗೊಂಡಿದ್ದಾರೆ ಇವೆಲ್ಲ ದತ್ತು ತಗೊಂಡು ಅವರೇ ಗಿಡಗಳನ್ನು ಕೊಟ್ಟು ಒಂದು ಡೆಮೊನ್ಸ್ಟ್ರೇಷನ್ ಡೆಮಾನ್ಸ್ಟ್ರೇಷನ್ ಎಲ್ಲ ಮಾಡ್ತಾರೆ ಸರ್ ಅದೇ ಡಿ ಪಿ ಆರ್ ಅಂತ ಹೇಳ್ತಾಂತಾರೆ ಸರ್ ಡಿ ಪಿ ಆರ್ ಇದರಲ್ಲಿ ನಮ್ಮನ್ನು ಇದು ಮಾಡ್ಕೊಂಡು ಒಂದು ಐದು ಜನ ರೈತರುಗಳ್ನ ತರಬೇತಿ ಕೊಟ್ಕೊಂಡು ಮತ್ತೆ ಹೊಸ ಹೊಸ ಹೆಂಗೆ ಇದು ಮಾಡಬೇಕು ಕಳೆ ಯಾವ ಥರ ತೆಕ್ಕೋಬೇಕು ಔಷಧಿಗಳು ಯಾವ ಥರ ನೀವು ಹೊಡ್ಕೋಬೇಕು ನಾವು ಮುಂಚೆ ಮುಂಚೆವಾಡಿತದ ವಿಧಾನಕ್ಕೂ ಇವ್ರು ಹೇಳ್ಕೊಟ್ರೆ ವಿಧಾನಕ್ಕೂ ಡಿಫ್ರೆಂಟ್ ಇದ್ದಾವೆ ಸರ್ ಹಂಗಾಗಿ ಒಳ್ಳೊಳ್ಳೆ ಚೆನ್ನಾಗಿ ಮಾಹಿತಿ ಕೊಡ್ತಾರೆ ಓಕೆ ಸರ್ ಸರ್ ಈಗ ಮೊದಲು ನೀವು ಬದನೆ ಬೆಳಿಬೇಕಾದ್ರೆ ಇಲ್ಲಿ ಸುತ್ತಮುತ್ತ ಬದ್ನೆ ಇತ್ತ ಸುತ್ತಮುತ್ತ ನಿಮ್ಮ ಪ್ರದೇಶ ಸುತ್ತ ಈ ಸುತ್ತು ಸ್ವಲ್ಪ ಕಮ್ಮಿ ಸಹ ಬದನೆ ಇದ್ದಿದ್ದು ಈಗೀಗ ಆಟೋಮೆಟಿಕ್ ಎಲ್ಲ ಚೆನ್ನಾಗಿ ಬೆಳೀತಾ ಇದೆ ನಮ್ಮ ಟಿಪ್ಟೂರ್ ಮಾರ್ಕೆಟಾಗೆ ಬದ್ನೆ ಕಮ್ಮಿ ಇತ್ತು ಈಗ ನಾವೆಲ್ಲ ಬೆಳೆಯೋಕ್ಕೆ ನಿಂತ್ಕೊಂಡು ಜನ ನೋಡ್ಕೊಂಡ್ರು ಚೆನ್ನಾಗಿ ಬೆಳೀತಾ ಇದ್ದಾರೆ ಸರ್ ನಾವೆಲ್ಲ ಏನಂದ್ರೆ ಮಾರ್ಕೆಟಿಂಗು ನಾವೇ ಕುತ್ಕೊಂಡು ಲೋಕಲ್ ಮಾರ್ತೀವಿ ಸರ್ ನಾವೇ ಕುತ್ಕೊಂಡು ಅಂದ್ರೆ ಹರಾಜಿ ಬಿಡೋದು ಮಂಡಿ ಮರ್ಚೆಂಟ್ಗಳಿಗೆ ಇದು ಮಾಡೋದು ಅವೇನು ಮಾಡಲ್ಲ ನಾವೇ ಲೋಕಲ್ ಕುತ್ಕೊಂಡು ಮಾಡ್ತೀವಿ ಈ ಕೆ ಜಿ ಲೆಕ್ಕ ಕೊಡೋದ್ರಿಂದ ನಮಗೆ ಅದು ಒಳ್ಳೆ ಬೆನಿಫಿಟ್ ಆಗುತ್ತೆ ಹಂಗಂದ್ರೆ ಈಗ ನೀವು ಸ್ವಲ್ಪ ಬೆಳೀತಾ ಇದ್ದಂಗೆ ನಿಮ್ಮ ಸುತ್ತಮುತ್ತನೂ ಸ್ವಲ್ಪ ಇನ್ಸ್ಪೈರ್ ಆಗಿ ಈಗ ಮಾಡ್ತಾ ಇದ್ದಾರೆ ಮಾಡ್ತಾ ನಾನು ಏನಕ್ಕೆ ಕೇಳಿದೆ ಅಂದರೆ ಸರ್ ಇಲ್ಲಿನ ಜಾಸ್ತಿ ಬೆಳೆ ಇರೋದು ತೆಂಗು ಮತ್ತು ಅಡ್ಡ ಹಾಗಾಗಿ ಕೇಳಿದೆ ಸರ್ ಈ ವಾತಾವರಣಕ್ಕೆ ಮೊದಲು ಬರುತ್ತಾ ಅನ್ಕೊಂಡ್ರ ಹೆಂಗೆ ಇದು ಇಲ್ಲ ಸರ್ ನಮ್ಮ ವಾತಾವರಣಕ್ಕೆ ತರಕಾರಿಗಳಲ್ಲಿ ನಾನು ನೋಡಿದ ಮಟ್ಟಿಗೆ ಆಟೋಮೆಟಿಕ್ ಎಲ್ಲದು ಬಂದೇ ಬರುತ್ತೆ ಸರ್ ಅಂದರೆ ನಾವು ಮಾಡೋ ವಿಧಾನಗಳಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಮಾಡಿ ಬರ್ದಂಗೆ ಆಗದಲ್ಲೇ ಇರ್ಬೋದು ಅಷ್ಟು ಬಿಟ್ರೆ ಇನ್ನು ನಾವು ನೋಡಿದ ಮಟ್ಟಿಗೆ ನಾನು ನನಗೆ ಬೆಳೆದಿರೋ ಅನುಭವದಲ್ಲಿ ತರಕಾರಿ ಮಾತ್ರ ಯಾವುದೇ ಬೆಳೆನೂ ಬರಲ್ಲ ಅನ್ನೋ ಅಂಥದ್ದು ನಮಗೆ ಗೊತ್ತಿಲ್ಲ ಯಾವುದೇ ಇಲ್ಲ ಯಾವುದೂ ಇಲ್ಲ ಸರ್ ಇಲ್ಲಿ ಮಳೆ ಪ್ರಮಾಣ ಯಾವ ರೀತಿ ಸರ್ ಈ ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ಮಳೆ ನಮಗೆ ನವಂಬರ್ ಡಿಸೆಂಬರ್ ಸ್ವಲ್ಪ ಕಮ್ಮಿ ಆಗುತ್ತೆ ಇನ್ನಿದ್ದಂತೆ ಮಳೆ ಜೂನ್ ಇಂದ ಚೆನ್ನಾಗಿ ಬರುತ್ತೆ ಸರ್ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಮಳೆ ಬರುತ್ತೆ ಹೋದ ವರ್ಷ ಎಲ್ಲ ಒಳ್ಳೆ ಮಳೆ ಆಯ್ತು ಇವತ್ತು ಸಲ ಒಂದ್ ಸ್ವಲ್ಪ ಕಮ್ಮಿ ಆಯ್ತೆ ಸರ್ ಮಳೆ ಈ ಸರ್ತಿ ಸ್ವಲ್ಪ ಜಾಸ್ತಿನೇ ಕಮ್ಮಿ ಜಾಸ್ತಿ ಈಗ ನೀವು ಮೊದಲೇ ಈ ಬದನೆನ ಮುಖ್ಯವಾಗಿ ಮಳೆ ಆಧಾರಿತವಾಗಿ ಬೆಳಿತೀರಾ ಹೆಂಗೆ ಸರ್ ಇಲ್ಲ ಮಳೆ ಇಲ್ಲ ನಾವು ಬೋರಿ ನೀರಲ್ಲೇ ಬೆಳೆಯೋದು ಮಳೆ ಆಧಾರಿತ ಏನಿಲ್ಲ ನಾವು ಏನೇ ಬೆಳೆ ಬೆಳೆದ್ರು ಎಲ್ಲ ಡ್ರಿಪ್ ಇರಿಗೇಷನ್ನು ಎಲ್ಲ ಡ್ರಿಪ್ ಪಾ ಇದ್ರ ಮೇಲೆ ಬೆಳೆಯೋದು ನಮಗೆ ಇಲ್ಲಿರೋ ನೀರು ಕಮ್ಮಿ ಐತೆ ನೀರು ಕಮ್ಮಿ ಇರೋದ್ರಿಂದ ನಾವು ಏನು ಬೆಳೆ ಹಾಕಿರೋ ಎಲ್ಲದಕ್ಕೂ ಡ್ರಿಪ್ಪೇ ಡ್ರಿಪ್ ಅವಲಂಬಿತವಾಗಿ ಮಾಡೋದು ಈಗ ಇರ್ಬೋದು ಅಡಿಕೆ ಇರ್ಬೋದು ಎಲ್ಲಕ್ಕೂ ಫುಲ್ಲು ಡ್ರಿಪ್ಪು ಡ್ರಿಪ್ ನಮ್ದು ಇರೋದೇ ಒಂದು ಒಂದೂವರೆ ಇಂಚ್ ನೀರು ಒಂದೂವರೆ ಇಂಚ್ ನೀರಲ್ಲಿ ನಾವು ನಾಲ್ಕು ಎಕರೆ ಮೇಂಟೈನ್ ಮಾಡಬೇಕು ನಾವು ಏನೇ ಮಾಡಿರೋ ಡ್ರಿಪ್ ಇರಿಗೇಷನ್ ಇಲ್ದೇ ಏನೂ ಮಾಡಿಲ್ಲ ಸರ್ ಈಗ ಮೊದಲನೇ ಬಾರಿ ಈಗ ಭೂಮಿ ಸಿದ್ಧತೆ ಯಾವ ರೀತಿ ಮಾಡಿಕೊಂಡ್ರಿ ಸರ್ ಇದಕ್ಕೆ ಬದನೆ ಇದು ಮಾಡೋಕ್ಕೆ ಸರ್ ನಾವು ಈಗ ಬದನೆ ನಾಟಿ ಮಾಡಬೇಕು ಅಂದ್ರೆ ಒಂದೂವರೆ ತಿಂಗಳಿಂದ ಪ್ರಿಪ್ರೇಷನ್ ಮಾಡ್ಕೊಂತೀವಿ ಸರ್ ಫಸ್ಟ್ ಮಾಮೂಲಿ ಐದನೇಗ್ಳಲ್ಲಿ ಒಡ್ಕೊಂತೀವಿ ಐದನೇಗ್ಳು ಹೊಡ್ಕೊಂಡು ಒಂದು ಹದಿನೈದು ದಿವಸ ಗ್ಯಾಪ್ ಬಿಡ್ತೀವಿ ನೆಲ ಒಣಗಬೇಕು ಎಷ್ಟು ನೆಲ ಡ್ರೈ ಆಗುತ್ತೋ ಅಷ್ಟು ವಾರಕ್ಕೊಂದ್ಸತಿ ವಾರಕ್ಕೊಂದ್ಸತಿ ಕಂಟಿಮೀಟ್ರ್ ಹಾಕೊಂಡು ಕುಂಟೆ ಹೊಡ್ಕೊಂಡು ರೆಡ್ ಮಾಡ್ಕೊತೀವಿ ಸರ್ ಅದ ರೆಡ್ ಮಾಡ್ಕೊತೀವಿ ಆ ಅದ ರೆಡ್ ಮಾಡ್ಕೊಂಡು ಇನ್ನು ಮಾಮೂಲಿ ಎತ್ತಿನಲ್ಲಿ ಸಾಲು ಹೊಡ್ಕೊಂತೀವಿ ಸರ್ ನಾಲ್ಕಡಿ ಡಿಸ್ಟೆನ್ಸು ಹಿಂಗೆ ಹಿಂಗೆ ಸೊಸಿ ಹಾಕೋದು ಒಂದೂವರೆ ಸೊಸಿ ಡಿಫ್ರೆನ್ಸ್ ತಗಂತೀವಿ ಒಂದೂವರೆ ಹಿಂಗೆ ನಾಲ್ಕಡಿ ಡಿಸ್ಟೆನ್ ಡಿಸ್ಟೆನ್ಸ್ ತಂದು ಸಾಲಿಂದ ಸಾಲಿಗೆ ನಾಲ್ಕು ಅಡಿ ಗಿಡದಿಂದ ಗಿಡಕ್ಕೆ ಒಂದೂವರೆ ಅಡಿ ಒಂದೂವರೆ ಅಡಿ ಬರುತ್ತೆ ಅಡಿ ಬರುತ್ತೆ ಸರ್ ಮೇಲೆ ನಾವು ಸಾಲು ಹೊಡ್ಕೊಂಡು ಸಾಲಿಗೆ ದನಿ ಗೊಬ್ಬರ ಹಾಕ್ತೀವಿ ಒಂದೊಂದು ಸರ್ತಿ ಫಸ್ಟೇ ಸಾಲಿಗೆ ಹಾಕ್ತೀವಿ ಒಂದೊಂದು ಸರ್ತಿ ಗಿಡ ಬಂದು ಒಂದು ಸ್ವಲ್ಪ ಇನ್ನೇನು ಹೂ ಸ್ಟೇಜಿಗೆ ಅನ್ನೋ ಟೈಮಲ್ಲಿ ಸಾಲಿಗೆ ಕುದುರಿಸಿ ದಿಂಡೆಳಿತೀವಿ ಸ ಒಂದೊಂದು ಸತಿ ಏನು ಮಾಡ್ತೀವಿ ಫಸ್ಟು ಸೀಮೆ ಗೊಬ್ಬರ ಹಾಕ್ಬಿಟ್ಟು ಎತ್ತನೇಲಿ ಇನ್ನೊಂದು ಸತಿ ಸಾಲು ಬಿಟ್ಕೊಂಡು ಮಾಮೂಲಿ ಹಾಕ್ತೀವಿ ಮಾಮೂಲಿ ಅಂದರೆ ನಮ್ಮ ಕೆಲಸ ಹೆಂಗಿರುತ್ತೆ ಕೆಲಸದ ಮೇಲೆ ಡಿಪೆಂಡ್ ಮಾಡ್ಕೊಂಡು ದನಿ ಗೊಬ್ಬರ ಹಾಕಿಂತೀವಿ ದನಿ ಗೊಬ್ಬರ ಹಾಕೋಕೆ ಒಂದು ದಿವಸ ಎರಡು ದಿವಸ ಟೈಮ್ ಬೇಕು ಆಳುಗಳು ಸಿಗಬೇಕು ನಾವು ಫ್ರೀ ಆಗಿರಬೇಕು ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀ ನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ಫಾರ್ಟಿನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಕ್ಯಾಡ್ಬರಿ ಚಾಕ್ಲೇಟಿನ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು ಹೈಬ್ರಿಡ್ ಎಫ್ ಒನ್ ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ ಕಾಳು ಮೆಣಸಿಗಂತರೂ ಬಹಳ ಚೆನ್ನಾಗಿ ಬರುತ್ತೆ ರೇಷ್ಮೆ ಎಲೆನು ಚೆನ್ನಾಗಿ ಇದೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ ಯಾವಾಗಲೂ ನನ್ನ ಇರೋವರೆಗೂ ನೀವು ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ ಗ್ರೀನ್ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಇ ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಪುನರ್ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಪ್ಲಾಸ್ಟ್ ಎಲ್ ಸಾಲ್ವ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ ಹನ್ನೆರಡು ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಎಲ್ ಸಾಲ್ವ ಈಗ ಇಷ್ಟೆಲ್ಲ ಭೂಮಿ ಸಿದ್ಧತೆ ಮಾಡ್ತೀರಾ ನಾಟಿ ಮಾಡಕ್ ಸಿದ್ಧ ಮಾಡ್ತೀರಾ ಸರ್ ನೀವು ಡ್ರಿಪ್ ಲೈನ್ ಮೊದಲೇ ಎಳದಿರ್ತೀರಾ ಸರ್ ಅದೇ ಎತ್ತಲ್ಲಿ ಸಾಲು ಹೊಡ್ಕೊಂಡಿರ್ತೀವಿ ಆ ಸಾಲಗೆ ಡ್ರಿಪ್ ಬೆಳ್ಳಿ ಲೈನ್ ಇಟ್ಕೊಳ್ತೀರಾ ಸರ್ ಈಗ ನೀವು ಹೆಂಗೆ ಸರ್ ಈ ಬದನೆ ಬೀಜಗಳನ್ನ ನೀವು ತರದ ಅಥವಾ ನರ್ಸರಿಂದಾನೇ ತೊಂಬರದ ಹೆಂಗೆ ಇಲ್ಲ ನಾವು ಬೀಜ ತಂದು ನರ್ಸರಿಗಳಿಗೆ ಕೊಡ್ತೀವಿ ನೀವು ತಂದು ನರ್ಸರಿ ನರ್ಸರಿ ಕೊಡ್ತೀವಿ ನಾವು ಕೊಟ್ಟು ಕರೆಕ್ಟಾಗಿ ಆಗಿ ಒಂದು ತಿಂಗ್ಳಿಗೆ ಕೊಡ್ತಾರೆ ಅವ್ರು ಸಸಿ ಸಸಿನ ಮೊಳಕೆ ಒಂದು ಎಂಟು ಹತ್ತು ದಿವಸ ಆಗುತ್ತೆ ಅಲ್ಲಿಂದ ಇಪ್ಪತ್ತು ದಿವಸ ಸಸಿ ಬರಲೇಬೇಕು ಒಂಚೂರು ಬಲ್ತು ಸೊಸಿನೇ ಆಗ್ಬೇಕು ಎಳೆ ಸೊಸಿ ಹಾಕಿರೋ ಬದನೆ ಸೊಸಿ ಏನಾಗುತ್ತೆ ಅಂದ್ರೆ ಅದು ಮಳೆ ಗಿಳೆ ಒಡೆದ್ರೆ ಜೋರ ಮಳೆ ಹೊಡೆದ್ರೆ ಎಲ್ಲ ಮುರ್ಕೊಂಡು ನೆಲಕ್ಕೆ ಫುಲ್ ಎಲೆ ಇದಾಗುತ್ತೆ ಇಲ್ಲ ಬಿಸಿಲು ಓವರ್ ಇದ್ರು ಹಂಗೆ ನೆಲಕ್ಕೆ ಸೂಡ್ರಿಕೊಂಡು ಹಂಗಾಗಿ ಗೆಡ್ಡೆ ಕಾಂಡ ಸಾಯುತ್ತೆ ಸಂಡೆ ಸತ್ತು ಸೊಸಿ ಹೋಗ್ಬಿಡುತ್ತೆ ಸರ್ ಹಂಗಾಗಿ ಒಂದ್ ಸ್ವಲ್ಪ ಬಲಿಬೇಕು ಇಪ್ಪತ್ತು ದಿವ್ಸ ಕಳದಿರ್ಬೇಕು ಸೊಸಿ ಇಪ್ಪತ್ತು ದಿವಸ ಕಳೆದಿರ್ಬೇಕು ತಂದು ನಾವು ಮಾಮೂಲಿ ಟ್ರಿಪ್ ಅಲ್ಲಿ ನೀರ್ ಬಿಟ್ಕೊಂಡಿರ್ತೀವಿ ಒಂದುವರಡಿ ಅಡಿಗೆ ಸೊಸಿ ನಾಟಿ ಈಗ ನಿಮ್ಮ ಹತ್ರ ಸದ್ಯಕ್ಕೆ ಇರೋದು ಯಾವ ಸರ್ ನಿಮ್ಮ ಹತ್ರ ನಮ್ಮ ಹತ್ರ ಮೈಕೋ ನೈನು ಉದ್ದ ಬದನೆ ಐತೆ ಮೈಸೂರು ಬದನೆ ಇದು ಮೈಕೋ ನೈನ್ ಅಲ್ಲೇ ಇದು ಧ್ರುವ ಅಂತ ಹೇಳಿ ಬರುತ್ತೆ ಸರ್ ಮೈಕೋ ಕಂಪ್ನಿ ನೇರಳೆ ಬಣ್ಣದ ಬದ್ನಿ ಗಿಡ ಗುಂಡ್ ಬದನೆ ಐತೆ ಸರ್ ಇನ್ನು ಅದನ್ನು ಬಿಟ್ಟರೆ ಇನ್ನು ಇದು ಅತಿ ಹೆಚ್ಚು ಇಳುವರಿ ಬರುತ್ತೆ ಇನ್ನು ಇನ್ನೊಂದು ಲಲಿತಾ ಅಂತ ಹೇಳಿ ಹಾಕ್ತಿವಿ ಸರ್ ಅದು ಕಲರ್ ಶೈನಿಂಗ್ ಜಾಸ್ತಿ ಬರುತ್ತೆ ಇಳುವರಿ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ ಸರ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಕಲರ್ ಶೈನಿಂಗು ಲಲಿತದಲ್ಲಿ ಚೆನ್ನಾಗಿ ಬರುತ್ತೆ ಇಳುವರಿ ಕಡಿಮೆ ಇಳುವರಿ ಕಮ್ಮಿ ಬರುತ್ತೆ ಸೆವೆನ್ ಸರ್ ಮೈಕ್ರೋ ಸೆವೆನ್ ಇದು ಒಳ್ಳೆ ಇಳುವರಿ ಬರುತ್ತೆ ಸರ್ ಕಲ್ಲರ್ ಒಂದು ಸ್ವಲ್ಪ ಜಾಸ್ತಿ ನೇರಳೆಹಣ್ಣಿಂಗ್ ಕಲರ್ ಬರುತ್ತೆ ಬರುತ್ತೆ ಆದ್ರಾಗ ವೈಟ್ ಪಟ್ಟಿ ಜಾಸ್ತಿ ಬರೋದ್ರಿಂದ ನೋಡೋರಿಗೆ ತಾಣರಿಗೆ ಮಾರ್ಕೆಟಿಂಗ್ ಜಾಸ್ತಿ ಇರುತ್ತೆ ಓಕೆ ಓಕೆ ಶೈನಿಂಗ್ ಸಖತ್ ಬರುತ್ತೆ ಸರ್ ನಾವು ಯಾವ ಥರ ಗಿಡ ಮೇಂಟೈನ್ ಮಾಡಿತ್ತು ಆ ಥರ ಗಿಡ ಕಲ್ಲ ಕಾಯಿ ಶೈನಿಂಗ್ ಬರುತ್ತೆ ಕಾಯಿ ಶೈನಿಂಗ್ ಬರುತ್ತೆ ಈಗ ಮೈಸೂರು ಬದನೆ ಕೂಡ ಹಾಕಿದ್ದೀರಾ ಸರ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಹೇಗೆ ಸರ್ ಅದು ಮೈಸೂರು ಬದನೆ ಅಂದರೆ ಇಳುವರಿ ಎರಡೂ ಹೆಚ್ಚು ಕಮ್ಮಿ ಸೇಮೇ ಬರುತ್ತೆ ಇಳುವರಿ ಏನು ನಮಗೇನು ಯಾವುದು ಏನು ಕಮ್ಮಿ ಆಗೋಲ್ಲ ಇಳುವರಿ ಇಳುವರಿ ಸೇಮ್ ಸೇಮ್ ಬರುತ್ತೆ ಅಂದ್ರೆ ನಮಗೆ ಏನು ಅಂದ್ರೆ ಮಾರ್ಕೆಟಿಂಗ್ ನಾವು ಕುತ್ಕೊಂಡು ಲೋಕಲ್ ಮಾರೋದ್ರಿಂದ ನಮ್ಗೆ ಎರಡು ಇದ್ರೆ ತಾಣರು ಚೆನ್ನಾಗಿ ಗ್ರಾಹಕರು ಬರ್ತಾರೆ ಯಾವ್ದು ಬೇಕು ಯಾವ್ದು ಬೇಕಾದ ತಾಂತಾರೆ ಅಂದ್ರೆ ನಮ್ಗೆ ಎರಡು ಇದ್ರೆ ಒಳ್ಳೆ ಮಾರ್ಕೆಟಿಂಗ್ ಆಗುತ್ತೆ ಅಂತ ಹೇಳಿ ಎರಡು ಮಾಡ್ಕೊಂತೀವಿ ನಾವು ಎರಡು ಸಮಸಮ ಹಾಕೊಂಡು ಎರಡು ಮಾರ್ಕೆಟಿಂಗ್ ಮಾಡ್ಕೊಂತೀವಿ ಓಕೆ ಸರ್ ಸರ್ ನೀವು ಹೇಳಿದ್ರಿ ನಾಟಿ ಮಾಡ್ತೀರಾ ಮಾಡಿದಾದ್ಮೇಲೆ ಇದರಲ್ಲಿ ನೀರಂತೂ ಡ್ರಿಪ್ ಕೊಡ್ತೀರಾ ಕಳೆಗಳ ನಿರ್ವಹಣೆ ಯಾವ ರೀತಿ ಕಳೆಗಳು ಅಂತಂದ್ರೆ ಲೈನಿನ್ ಕಣೆ ಎಲ್ಲ ನಾವು ಕೈಯಲ್ಲಿ ಕಿತ್ಕೊಂತೀವಿ ಗಿಡ ಒಂದು ಕಾಯಿ ಬರೋ ಸ್ಟೇಜ್ವರೆಗೂ ಎತ್ತಲ್ಲಿ ಕುಂಟೆ ಹೊಡ್ಕೊಂಡು ದಿಂಡು ಹಾಕಿಂತೀವಿ ಸರ್ ಎಲ್ಲ ಎತ್ತಲೆ ಉಳುಮೆ ಮಾಡೋದು ಎತ್ತಲೆ ಉಳುಮೆ ಮಾಡೋದ್ರಿಂದ ದಿಂಡು ಎಲ್ಲ ಎತ್ತಲೆ ಹಾಕಿಂತೀವಿ ಆಮೇಲೆ ಕಾಯಿ ಬಂದ ಸ್ಟೇಜಲ್ಲಿ ನಾವು ಕಳೆ ಹೊಡೆಯೋ ಮಿಷಿನಲ್ಲಿ ಕಳೆ ಹೊಡ್ಕೊಂಡ್ಬಿಡ್ತೀವಿ ನಾರ್ಮಲ್ ಕಳೆ ಹೊಡೆಯೋ ಮಿಷಿನಲ್ಲಿ ಕಳೆ ಹೊಡ್ಕೊಂಡ್ಬಿಟ್ರೆ ಸಾಕು ಏನಾದರೂ ಹೊಡೆದ್ರೆ ಮುಗಿತು ಮುಗೀತು ನಾವು ಅಂದರೆ ಇವು ಇಡೀ ಸೈಡ್ ಅದ ಅವೆಲ್ಲ ಯೂಸ್ ಮಾಡಲ್ಲ ಸರ್ ಅವು ಯೂಸ್ ಮಾಡಿದ್ರೆ ನೆಲ ಸಾಯಿತೆ ಪ್ಲಸ್ ಅಂತಂದರೆ ನಮಗೆ ಇವು ಸರ್ ಎರೆ ಹುಳ ಏನೂ ಇರಲ್ಲ ಸರ್ ಹಂಗಾಗಿ ಅವೇನು ನಾವು ಯೂಸ್ ಮಾಡಲ್ಲ ಯೂಸ್ ಮಾಡಲ್ಲ ಯೂಸ್ ಮಾಡಲ್ಲ ನಾವು ಏನೇ ಕಳೆ ಒಡೆಯ ಮಿಷಿನಲ್ಲೇ ಮಾಡ್ತೀವಿ ಇಲ್ಲ ಖರ್ಚೆಷ್ಟಾದ್ರೂ ಪರವಾಗಿಲ್ಲ ಅಂತೇಳಿ ನಾವು ಕೈಯಲ್ಲೇ ಕಳೆ ಕಿತ್ಕೊಂಡ್ಬಿಡ್ತೀವಿ ಸರ್ ಸರ್ ಹಾಗಾಗಿ ಏನು ಇದಾಗಲ್ಲ ಸರ್ ಈಗ ನೀವು ಹೇಳಿದ್ರಿ ಫಸ್ಟು ನಾವು ಸಗಣಿ ಗೊಬ್ಬರನ ಹಾಕ್ತೀರ ಅಂತೇಳಿ ಅಲ್ಲಿಂದ ಸರ್ ಮುಂದೆ ಯಾವ ರೀತಿ ಪೋಷಕಾಂಶಗಳ ನಿರ್ವಹಣೆ ಮಾಡ್ತಾ ಹೋಗ್ತೀರಿ ನಾವು ಸಗಣಿ ಗೊಬ್ಬರ ಹಾಕ್ತೀವಿ ಆಮೇಲೆ ಗಿಡ ಮೂರರಿಂದ ನಾಲ್ಕು ಇಪ್ಪತ್ತು ದಿವಸ ಐದು ದಿವಸದೊಳಗೆ ನೈಂಟಿನಾಲ್ ಅಂತ ಒಂದು ಸತಿ ಕೊಡ್ತೀವಿ ಸರ್ ನೈಂಟಿ ನಾಲ್ ಕೊಟ್ಟ ಮೇಲೆ ಎತ್ತಲಿ ಒಂದು ಸತಿ ಹಸ್ರ ಗುಂಟೆಯಲ್ಲಿ ಅರಿಗಿ ಅದಕ್ಕೊಂದು ಸ್ವಲ್ಪ ದಿಂಡು ಮಾಡ್ದಂಗೆ ಮಾಡ್ತೀವಿ ಗಿಡ ನಿಂತ್ಕೊಳ್ಳೋಕೆ ಕೆಪಾಸಿಟಿ ಬೇಕಾಗಿರುತ್ತೆ ದಿಂಡು ಮಾಡ್ದಂಗೆ ಮಾಡಿರ್ತೀವಿ ಆಮೇಲೆ ಮಧ್ಯದ್ದೆಲ್ಲ ಎತ್ತಲ್ಲಿ ಕುಂಟೆ ಹೊಡ್ಕೊಂಡು ಇದು ಮಾಡ್ಕೊಂತೀವಿ ಆಮೇಲೆ ಅದು ಒಂದು ತಿಂಗಳ ಗಿಡ ಅಷ್ಟೊತ್ತಿಗೆ ಹತ್ತು ಇಪ್ಪತ್ತಾರು ಒಂದು ಸತಿ ಕೊಡ್ತೀವಿ ಆಮೇಲೆ ಒಂದೊಂದೂವರೆ ತಿಂಗಳ ಗಿಡ ಒಂದು ನಲ್ವತ್ತೈದರಿಂದ ಐವತ್ತು ದಿವಸದ ಗಿಡ ಆದರೆ ಡಿ ಎ ಪಿ ಡಿ ಎ ಪಿ ಒಂದು ಸತಿ ಕೈಬಿಡ್ತೀವಿ ಅಂದರೆ ಡಿ ಎ ಪಿ ಹಾಕ್ಬೇಕು ಜಾಸ್ತಿ ಹಾಕ್ಬಿಡ್ತೀವಿ ಸರ್ ಓಕೆ ಆದರೆ ಅದ್ರ ಒಂದು ಒಂದು ಎರಡು ಮೂರು ಇಂಚ್ ದೂರ ಬಿಟ್ಟು ಹಾಂ ಮೂರು ಇಂಚ್ ಡಿಸ್ಟೆನ್ಸ್ ಡಿಸ್ಟೆನ್ಸಲ್ಲಿ ಹಾಕ್ತೀವಿ ಸರ್ ಈ ಮೂರು ಇಂಚ್ ಗ್ಯಾಪಡ್ ಡಿಸ್ಟೆನ್ಸ್ ಹಾಕ್ತದಂಗೆ ಏನು ಮಾಡ್ತೀವಿ ನಾವು ಕುಂಟೆ ಹೊಡಿತೀವಿ ಓಕೆ ಎತ್ತಲಿ ಕುಂಟೆ ಹೊಡ್ಕ ಅದಾದಮೇಲೆ ಒಂದು ಅರುವತ್ತೈದು ಎಪ್ಪತ್ತು ದಿವಸ ಅನ್ನೋ ಸ್ಟೇಜ್ಗೆ ದಿಂಡೆಳೆಯಕ್ಕೆ ಬಂದ್ಬಿಡುತ್ತೆ ಗಿಡ ಗಿಡ ಒಡ್ಕಟ್ಟಾಗುತ್ತೆ ದಿಂಡು ಬೇಕೇ ಬೇಕಾಗುತ್ತೆ ಇಲ್ಲಾಂದ್ರೆ ಗಿಡ ನಿಂತ್ಕೊಳ್ಳಲ್ಲ ಕಾಯಿ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಗಿಡ ಬಗ್ಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಗಾಳಿ ಹೊಡ್ತಾ ಏನಾರು ಹೊಡೆದು ಬಿಟ್ಟು ಮುರ್ಕಂಡೆ ನೆಲಕ್ಕಿಂಕೆ ಚಾಚುತ್ತೆ ಆವಾಗ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡ್ತೀವಿ ಅಂದರೆ ದಿಂಡೆಳೆಯೋ ಮೂಮೆಂಟಲ್ಲಿ ಸಿ ಎನ್ನು ಪಟಾಶು ಹತ್ತು ಇಪ್ಪತ್ತಾರು ಇಪ್ಪತ್ತಿಪ್ಪತ್ತು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಜಾಸ್ತಿ ಕೊಟ್ಬಿಡ್ತೀವಿ ಓಕೆ ಗಿಡದ ಲೆಕ್ಕಕ್ಕೆ ಅಂತ ಕೊಡ್ತೀರಾ ಇಷ್ಟಿಷ್ಟು ಗ್ರಾಮ್ ಅಂತ ಹೆಂಗೆ ಅದು ಒಂದು ಗಿಡಕ್ಕೆ ನೂರು ಗ್ರಾಮ್ ಲೆಕ್ಕ ಕೊಟ್ಟು ಕಟ್ಕೊಂಡು ಹೋಗ್ತೀವಿ ದೊಡ್ಡ ದೊಡ್ಡದು ಎಲ್ಲ ಗಿಡ ಎಲ್ಲ ಮಿಕ್ಸ್ ಅಪ್ ಮಾಡಿ ಅಷ್ಟು ಕೊಡ್ತಾ ಕೊಡ್ತೀವಿ ಒಂದು ಕಡೆಗೆ ಗೊಬ್ಬರ ಕೊಡ್ತೀವಿ ಒಂದು ಕಡೆಗೆ ಎರೆ ಉಳಿದು ಇಲ್ಲ ಅಂತಂದರೆ ಟೈಕರ್ಮ ಸುಡು ಮನಸ್ಸು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಿಗೆ ಕೊಡ್ತೀವಿ ಒಂದು ಸೈಡ್ ಅದು ಒಂದು ಸೈಡ್ ಇದು ಎರಡು ಸೈಡು ಕೊಟ್ಬಿಟ್ಟು ಫುಲ್ಲು ದಿಂಡು ಕೊಟ್ಟು ಕವರ್ ಮಾಡಿಬಿಡ್ತೀವಿ ಅಲ್ಲಿಗೆ ಎತ್ತು ಇದು ಕ್ಲೋಸ್ ಆಯ್ತು ಅಲ್ಲಿಗೆ ಪೋಷಕಾಯಿತು ಕ್ಲೋಸ್ ಆಯಿತು ಇನ್ನು ಅಲ್ಲಿಂದ ನಮಗೆ ಇಳುವರಿ ಯಾವ ಥರ ಬೇಕು ಹಂಗೆ ಅದರಿಂದ ಮುಂದಕ್ಕೆ ಎನ್ನು ಹತ್ತು ಇಪ್ಪತ್ತಾರು ಮಾತ್ರ ಮಾಮೂಲಿ ಕುಟ್ಕೊಂಡು ಹೋಗ್ತಾ ಇರ್ತೀವಿ ಸರ್ ಈಗ ಇದರಲ್ಲಿ ರೋಗ ಕೀಟಗಳ ಸಮಸ್ಯೆ ಯಾವ್ದು ಜಾಸ್ತಿ ಸರ್ ಫಸ್ಟು ರೋಗಕ್ಕೆ ಬರೋಣ ಸರ್ ಯಾವುದಾದ್ರೂ ರೋಗ ರೋಗ ಜಾಸ್ತಿ ಬರೋದು ಗಿಡ ಸ್ವರ್ಗ ರೋಗ ಬರುತ್ತೆ ಓಕೆ ಗಿಡ ಸ್ವರ್ಗು ರೋಗಕ್ಕೆ ಒಂದು ಬುಡುಕ್ ಬಿಡೋಕ್ಕೆ ಔಷಧಿ ಕೊಡ್ತಾರೆ ಓಕೆ ಬುಡುಕ್ ಬಿಡೋದು ಮಾಮೂಲಿ ಬುಡುಕ್ ಬಿಡ್ತೀವಿ ಅಂದರೆ ಆಕ್ಚುಲಿ ಅಂತಂದರೆ ಅರುವತ್ತು ದಿವಸಕ್ಕೆ ದಾಟ್ತಿದ್ದಂಗೆ ಬುಡಕದೊಂದು ಸರ್ತಿ ಕೊಟ್ಟರೆ ಬುಡಕೆ ಅಂದರೆ ಕಾಂಡಕ್ಕೆ ಕೊಡಬೇಕು ಓಕೆ ಕಾಂಡ ಕಾಂಡ ರೋಗ ಕ ಕಾಂಡ ಕೊಳೆಯ ರೋಗನೇ ಅದು ಸ್ವರ್ಗ ರೋಗ ಅಂತ ನಾವು ಆಡಿ ಆಡಿನರಿ ಬಸ್ಸೆ ಸ್ವರ್ಗ ರೋಗ ಅಂತೀವಿ ಅದನ್ನು ಬುಡಕ್ಕೆ ಹೊಡ್ಕೊಂಡು ಹೋಗ್ತೀವಿ ಅದಾದ ಮೇಲೆ ಇನ್ನು ರೆಡ್ ಮಾಜಿನ್ ಅಂತೇಳಿ ಬರೋದೇ ಅದು ರೆಡ್ ಮಾಜಿನ್ ಹೇಳಿ ಹೊಡೆಯುತ್ತೆ ರೆಡ್ ಮೈಟು ಇದು ಬೋರರು ಬೋರರು ಹೊಡೆಯುತ್ತೆ ಜಾಸ್ತಿ ಹೊಡೆಯುತ್ತೆ ಅದಕ್ಕೊಂದು ಎರಡು ಸತಿ ಫ್ರೈ ಕೊಟ್ಕೊತೀವಿ ಅದನ್ನು ಬಿಟ್ಟರೆ ಇನ್ನು ಮಾಮೂಲಿ ಕಾಯಿ ಕೊರ್ಕ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಕೊರಾಜಿನ್ನು ಇದು ಬರುತ್ತೆ ರೋಬೋಟ್ ಅಂತ ಹೇಳೊಂದು ಬರುತ್ತೆ ಅವೆರಡು ಫ್ರೈ ಮಾಡ್ಕೊಂತೀವಿ ಫ್ರೈ ಮಾಡ್ಕೊಂತ ಅದು ಅವೆರಡು ಕೀಟ ಅದೊಂದು ರೋಗ ಬಿಟ್ರೆ ಜಾಸ್ತಿ ಯಾವ್ದು ರೋಗ ಯಾವುದು ಬರಲ್ಲ ಸರ್ ಬದನೇ ಗಿಡದಲ್ಲಿ ಯಾವುದು ಅಷ್ಟು ನಾನು ನೋಡಿದ ಮಟ್ಟಿಗೆ ಈ ಟೊಮೊಟೊಗಳು ಹಂಗಲ್ಲವ ರೋಗಗಳು ಬರಲ್ಲ ಬರೋದಿಲ್ಲ ಸರ್ ಇದು ನೀವು ನಾಟಿ ಮಾಡಿದ ಎಷ್ಟು ತಿಂಗಳಿಗೆ ಹೂವು ಸ್ಟಾರ್ಟ್ ಆಗುತ್ತೆ ಸರ್ ಹೇಗೆ ಸರ್ ಇದು ಅರುವತ್ತು ದಿವಸಕ್ಕೆ ಹೆಚ್ಚು ಕಮ್ಮಿ ಒಂದು ಐವತ್ತು ದಿವಸಕ್ಕೆ ಬಡ್ಡೆ ಹೂವು ಸ್ಟಾರ್ಟ್ ಆಗುತ್ತೆ ಬಡ್ಡೆ ಹೂವು ಸ್ಟಾರ್ಟ್ ಆದ ಹದಿನೈದು ದಿವಸಕ್ಕೆ ಕಾಯಿ ಬರುತ್ತೆ ನಮಗೆ ಎಪ್ಪತ್ತು ದಿವಸ ಬಡ್ಡೆಕಾಯಿ ಒಂದೊಂದು ಕಾಯಿ ಸ್ಟಾರ್ಟ್ ಆಗಿಬಿಡುತ್ತೆ ಆಮೇಲೆ ಎಪ್ಪತ್ತು ದಿವಸದಿಂದ ತೊಂಬತ್ತು ದಿವಸದೊಳಗೆ ಒಳ್ಳೆ ಇಳುವರಿ ಸ್ಟಾರ್ಟ್ ಆಗುತ್ತೆ ತೊಂಬತ್ತು ದಿವಸದಿಂದ ಇನ್ನು ಒಳ್ಳೆ ಕಾಯಿ ಬರುತ್ತೆ ತೊಂಬತ್ತೀಸಕ್ ಸ್ಟಾರ್ಟ್ ಆದ್ರೆ ಇನ್ನು ಆರು ತಿಂಗಳು ಒಳ್ಳೆ ಕಾಯಿ ಕುಬಹುದು ಸರ್ ಒಂದು ಸಲ ನೀವು ನಾಟಿ ಮಾಡಿದ್ರಿಂದ ಕರೆಕ್ಟಾಗಿ ಒಂದು ಎಂಟು ತಿಂಗಳವರೆಗೂ ಕಾಯಿ ಎಂಟು ತಿಂಗಳು ಬರುತ್ತೆ ಸರ್ ಗಿಡ ಅಂತೂ ಹೆಚ್ಚು ಕಮ್ಮಿ ಒಂದು ಹನ್ನೊಂದು ವರ್ಷ ತಕ ಹೆಚ್ಚು ಕಮ್ಮಿ ಇರುತ್ತೆ ಗಿಡ ಇರುತ್ತೆ ಕಾಯಿ ಮಾತ್ರ ಒಂದು ಆರು ಏಳು ತಿಂಗಳು ಆರು ಏಳು ತಿಂಗಳು ಬರುತ್ತೆ ಆರಾಮಾಗಿ ಬರುತ್ತೆ ಸರ್ ಪ್ರಾಬ್ಲಮ್ ಇರೋಲ್ಲ ಓಕೆ ಸರ್ ಒಳ್ಳೆ ಕಾಯಿ ಈಗ ಸದ್ಯಕ್ಕೆ ನಿಮ್ಮದು ಎಷ್ಟು ಎಕರೆಯಲ್ಲಿ ಬದ್ನೇ ಇದೆ ಸರ್ ಇದೀಗ ಈಗ ಇಲ್ಲಿರೋದು ಒಂದು ಎಕ್ರೆಯಲ್ಲಿ ಈಗ ಆಲ್ರೆಡಿ ಇದು ಒಂದು ಎಕರೆಲಿ ಐತೆ ಅಲ್ಲೊಂದು ಇಪ್ಪತ್ತು ಗುಂಟೇಲಿ ಹೀಗೆ ಹಾಕಿದ್ದೀನಿ ನಾಟಿ ಮಾಡಿದ್ದೀವಿ ಸರ್ ಈಗ ಒಂದು ಎಕ್ರೆಯಲ್ಲಿ ಎಷ್ಟು ಇಳುವರಿ ಬರ್ಬೋದು ಸರ್ ಅದರದ್ದು ಸೈಕಲ್ ಮುಗಿಯೋವರೆಗೂ ಒಂದು ಆರು ಎರಡು ತಿಂಗಳವರೆಗೆ ನೀವು ಕಟಾವು ಮಾಡಿದ್ರು ಅಥವಾ ನೀವು ಇದು ಎಷ್ಟು ತಿಂಗಳ ಈಗ ಬೆಳೆಯಾಗಿದೆ ಈಗ ಹಾಕಿ ಈಗ ಹಾಕಿದಲೆ ಕಾಯಿಯಲ್ಲೇ ಈಗಲೇ ಐದು ಆರು ತಿಂಗಳು ಕಾಯಿ ಕೊಯ್ದಿದ್ದೀವಿ ಸಾಲ ಓಕೆ ಎಷ್ಟು ಇಳುವರಿ ಬಂದಿದೆ ಸರ್ ಹೆಚ್ಚು ಕಮ್ಮಿ ಟನ್ ಒಂದು ಹತ್ತು ಟನ್ ಲೆವೆಲ್ಲಿಗೆ ಕಾಯಿ ಬರುತ್ತೆ ಸರ್ ದಿನ ನಾವು ಕಂಟಿನ್ಯೂ ಕೊಯ್ಯೋದ್ರಿಂದವ ದಿನ ಒಂದು ಕಾಲು ಗಂಟೆ ಅಲ್ಲಿ ಮೇಲೆ ಕಾಯಿ ಕೊಯ್ತಾ ಇರ್ತೀವಿ ಸರ್ ದಿನ ನಿತ್ಯ ಒಂದಿಷ್ಟು ನಾವು ಗ್ಯಾಪ್ ಬಿಡಲ್ಲ ಒಂದೊಂದು ಲೈನ್ ಲೆಕ್ಕಕ್ಕೆ ದಿನ ಕೊ ಕಾಯಿ ಕೊಯ್ಕೆ ಕೊಯ್ತೀವಿ ದಿನ ಒಂದು ಕ್ವಿಂಟಾಲಿಂದ ಒಂದುವರೆ ಕ್ವಿಂಟಾಲ್ ಕಾಯಿ ಕೊಯ್ತೀವಿ ಸರ್ ಓಕೆ ಸರ್ ಅದು ಬೆಳಗ್ಗೆ ಕೊಯ್ತೀರಾ ಅಂದರೆ ನಾವು ಸಂಜೆ ಟೈಮ್ ಕೊಯ್ತೀವಿ ಬೆಳಗ್ಗೆ ಮಾರ್ಕೆಟು ಮಾರ್ಕೆಟ್ ಮಾಡ್ತೀರಾ ಓಕೆ ಸರ್ ಸರ್ ಇದರಲ್ಲಿ ಒಂದು ಆದಾಯ ಅಂತ ನೋಡೋ ನೋಡೋದಾದರೆ ಖರ್ಚು ಎಷ್ಟು ಬರುತ್ತೆ ಎಷ್ಟು ಆದಾಯವನ್ನು ತೆಕ್ಕೋಬೋದು ಸರ್ ಇದು ಬದನೇದಲ್ಲಿ ಒಂದು ಎಕರೆ ಅಂತಂದರೆ ಅಂದರೆ ರೇಟಿನ ಮೇಲೆ ಆದಾಯ ಡಿಪೆಂಡ್ ಆಗುತ್ತೆ ಸರ್ ರೈಟು ಯಾವ ಥರ ಇರುತ್ತೆ ಅದ್ರ ಮೇಲೆ ಆದಾಯ ಡಿಪೆಂಡ್ ಆಗುತ್ತೆ ಒಂದು ಅವರೇಜ್ ಅಂತಂದರೆ ಒಂದು ಎಕ್ರೆಗೆ ಹೆಚ್ಚು ಕಮ್ಮಿ ಖರ್ಚು ಅಂತಂದರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಗಿಡ ಸ್ಟಾರ್ಟ್ ಆದಾಗಲಿಂದ ಮುಗಿಯೋದಕ್ಕೆ ಒಂದು ಇಪ್ಪತ್ತೈದು ಸಾವಿರ ಖರ್ಚು ಬರುತ್ತೆ ಆದಾಯ ಒಂದು ಲಕ್ಷ ರೂಪಾಯಿ ಮೇಲೆ ಬರುತ್ತೆ ಸರ್ ಅಂದರೆ ಇದು ಇದ್ದಂಗೆ ರೈಟ್ ಇದ್ದಂಗೆ ನಮಗೆ ಬರುತ್ತೆ ಸರ್ ಬರುತ್ತೆ ಅಂದರೆ ನಾವು ಆನ್ ಐನ್ ಅವರೇಜ್ ಅಂತ ಹೇಳಿದ್ರು ಒಂದು ಅರುವತ್ತು ಸಾವಿರ ಒಂದು ಐವತ್ತರಿಂದ ಅರುವತ್ತು ಸಾವಿರ ಖರ್ಚುಗಳದು ಸಿಗುತ್ತೆ ಸಿಗುತ್ತೆ ಸರ್ ಪ್ರಾಬ್ಲಮ್ ಏನೇ ಓಕೆ ಸರ್ ಸರ್ ನಮಗೆ ಇಷ್ಟೊತ್ತು ಈ ಬದನೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಸರ್ ಇದನ್ನು ಯಾವ ರೀತಿ ಒಂದು ಇದರಲ್ಲಿ ಬೇಸಾಯ ಕ್ರಮಗಳನ್ನು ಮಾಡ್ತೀರಾ ಇದರಲ್ಲೂ ಕೂಡ ಒಂದು ಅಂತರ ಬೆಳೆಯಾಗಿ ಬೆಳೆದಾಗ ಯಾವ ರೀತಿ ಇದರಲ್ಲೂ ಕೂಡ ಒಂದು ಲಾಭವನ್ನು ತೆಗೆದುಕೊಳ್ಬೋದು ಅಂತ ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದ ಧನ್ಯವಾದಗಳು ವೀಕ್ಷಕರೇ ಎಷ್ಟೊತ್ತು ನಮಗೆ ಡಾಕ್ಟರ್ ಕೀರ್ತಿ ಶಂಕರ್ ಸರ್ ಅವರು ಈ ಬದನೆ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು ಅದೇ ರೀತಿ ನಮ್ಮ ರೈತರಾಗಿರುವಂಥ ಶ್ರೀ ಪಿ ಸಿ ಭರತ್ ಕುಮಾರ್ ಅವರು ಹೇಳ್ತಾಯಿದ್ರು ನನ್ನ ಹತ್ರ ವರ್ಷ ಪೂರ್ತಿ ನಾನು ಬದನೆಯನ್ನು ಬೆಳೆಸ್ತೀನಿ ಅದಲ್ಲದೆ ಬೇರೆ ಬೇರೆ ತಳಿಗಳನ್ನು ಕೂಡ ಬೆಳೆದು ಇದರಲ್ಲೂ ಕೂಡ ಒಂದು ಆರ್ಥಿಕವಾದ ಲಾಭವನ್ನು ನಾನು ತೆಗೆದುಕೊಳ್ತೀನಿ ಅದಲ್ಲದೆ ನನ್ನ ತೋಟದಲ್ಲಿ ನಾನು ಯಾವುದೇ ರೀತಿಯ ಜಾಗನ ಖಾಲಿ ಬಿಡೋದಿಲ್ಲ ಅದೆಷ್ಟೇ ಆಗಲಿ ನಾನು ಒಂದು ಇಂಟರ್ ಕ್ರಾಪ್ ಆಗಿ ಕೂಡ ಸಾಕಷ್ಟು ಬೆಳೆಗಳನ್ನು ಬೆಳಿತೀನಿ ಇದು ಬದನೆ ಒಂದೇ ಅಲ್ಲ ಅನ್ನುವ ಎಲ್ಲ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮದಿಂದ ತಮಗೆ ಒಂದು ಉಪಯುಕ್ತ ಮಾಹಿತಿ ಕೂಡ ದೊರಕಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ